18 ಚಿತ್ರಗಳನ್ನು ನಿರ್ಮಿಸಿದೆ. ಈಗ ಪಂಡಿತ ಪಾಮರರ ಅಭಿರುಚಿಯ ಪರಿಚಯಕ್ಕಾಗಿ ಆ ಚಿತ್ರಗಳಿಗಿಂತ ಭಿನ್ನ ರೀತಿಯಲ್ಲಿ ಈ ಆನಂದ ಭೈರವಿ ಚಿತ್ರವನ್ನು ಅರ್ಪಿಸುತ್ತಿದ್ದೇನೆ. ಸಂಪೂರ್ಣ ರಸಮಯ ಜಗತ್ತಿಗೆ ಕಲಾಪ್ರಿಯರಾದ ನನ್ನ ಕನ್ನಡ ಕಲಾವಿಭಾಗದ ಸುಸ್ವಾಗತ. ನನ್ನ ಈ ಪ್ರಯತ್ನವು ನಿಮಗೆ ಮೆಚ್ಚುಗೆಯಾದರೆ ಅದೇ ಆಶೀರ್ವಾದ, ಶ್ರೀರಕ್ಷೆ. ಇದೇ ಮುಂದಿನ ಕಲಾಪೂರ್ಣ ಚಿತ್ರ ನಿರ್ಮಾಣಕ್ಕೆ ನಾಂದಿ. ಪಾಪ, ಅಜ್ಜಿಗೆ ನಮಸ್ಕಾರ ಮಾಡುವಂತೆ. ನೂರು ಕಾಲ ಬಾಳು, ತಾತನ ಆಶೀರ್ವಾದ ಪಡೆಯುವಂತೆ. ನಡಿ ನಾರಾಯಣ. ಏನು ಅಂದ್ರೆ, ಕಾಲಿಗೆ ಗೆಜ್ಜೆ ಕಟ್ಟಿದ ನಿಮ್ಮ ಮೊಮ್ಮಗನ್ ನೋಡಿದ್ರ ಕೈ ಮುಗಿಪ್ಪ. ನಿಮ್ಮ ಹೆಸರಿಟ್ಟಿದ್ದಕ್ಕೆ ಇವನು ನಿಮ್ಮ ಹಾಗೆ ಹೆಚ್ಚಿನ ಕೀರ್ತಿವಂತನಾಗಬೇಕು ಅಂತ ಆಶೀರ್ವಾದ ಮಾಡಿದ್ರೆ. ಕಾಲು ಕಸುವಾಗಿದ್ದ ನನ್ನ ನಟರಾಜನ ಪಾದ ಪದ್ಮಗಳಿಗೆ ಸೇರಿಸಿದ ಮಹನೀಯರಪ್ಪ ನಿಮ್ಮ ತಾತ. ನಾಟ್ಯವೇ ದೇಹ, ನಾಟ್ಯವೇ ಪ್ರಾಣ, ನಾಟ್ಯವೇ ಬದುಕು ಅಂತ ಬಾಳಿದ ಮಹಾನುಭಾವರಪ್ಪ ನಿಮ್ಮ ತಾತ. ಅಮ್ಮ ಭೈರವಿ, ನಿನ್ನ ಮಗನಿಗೆ ವಿದ್ಯಾಭ್ಯಾಸ ಮಾಡಿಸೋಕ್ ಮೊದಲು ಹಿಂದೆ ನೀನು ಹೇಗೆ ಛಲದಿಂದ ಶ್ರದ್ಧೆಯಿಂದ ಸಾಧನೆ ಮಾಡಿದ್ಯೋ, ನಾರಾಯಣ ಶರ್ಮರ ಬದುಕಿನಲ್ಲಿ ಏರಿಳಿತಗಳನ್ನು ಸಹಿಸಿಕೊಂಡು ಹ್ಯಾಗ ನಿಂಥ ನಾಟಿಗಾತಿನಾಗ ಮಾಡಿದ್ರು ಅಂತ ನಿನ್ನ ಮಗನಿಗೆ ಹೇಳಮ್ಮ. ಇಂಥ ಸತ್ಪುರುಷರ ಕಥೆ ಕೇಳೋದೇ ವಿದ್ಯಾಭ್ಯಾಸ ಮಾಡದ ಹಾಗೆ ಹೇಳಿ. ಬಾ ಮಗು, ದೇವರ ಹತ್ತಿರ ಸೇರಿರೋ ನಿಮ್ಮ ತಾತನ ಕಥೆ ಕೇಳು. ಟಾಮ್ ಧಿಗಿ ಧಿಗಿತೇ ತತ್ತ ಹತ್ತತ್ತೆ, ಟಾಮ್ ಧಿಗಿ ಧಿಗಿತೇ ತತ್ತ ಹತ್ತತ್ತೆ, ತಾಮ್ ಧಿಗಿ ಧಿಗಿತೇ ತತ್ತ ಹತ್ತತ್ತೆ, ತಾಮ್ ಧಿಗಿ ಧಿಗಿತೇ ತತ್ತ ಹತ್ತತ್ತೆ, ತಾಮ್ ಧಿಗಿ ಧಿಗಿತೇ ತತ್ತ ಹತ್ತತ್ತೆ. ಹೊಸ ಪಾಠ ಆರಂಭಿಸೋಣ. ತೈ ತೈದ ತಾಂ ತತ್ತೈ ತೆಹಿದಿ ತತ್ತ, ತೈ ತೈದ ತಾಂ ತತ್ತೈ ತೆಹಿದಿ ತತ್ತ, ತೈ ತೈದ ತಾಂ ತತ್ತೈ ತೆಹಿದಿ ತತ್ತ. ಇಲ್ಲಿ ಬಾಪಾ, ಅಂಗಡಿಗೆ ಹೋಗಿ ಸ್ವಲ್ಪ ಕೆಲಸಕ್ಕರ ತಗೊಂಬರ್ಲಿ ಅಂತ. ನಾನು ಯಾವತ್ತಾದ್ರೂ ನನ್ನ ಸ್ವಂತ ಕೆಲಸಕ್ಕೆ ವಿದ್ಯಾರ್ಥಿಗಳನ್ನು ಕಳಿಸಿದ್ದೀನೇನು? ಇಲ್ಲ ಅಂದ್ರೆ, ಆದ್ರೆ ಇವತ್ತು ನಮ್ಮ ಆನಂದನ್ಗೆ ಸ್ಕೂಲ್ನಲ್ಲಿ ತುಂಬಾ ಬಹುಮಾನಗಳು ಕೊಡ್ತಾರಂತೆ. ಸೋಮಯಾಜಿಗಳ ಮಗ ಹೇಳ್ದ, ಆನಂದ ಅದನ್ನೆಲ್ಲ ತರ್ತಾನಲ್ಲ, ಅದಕ್ಕೆ ಅವನಿಗೆ ದೃಷ್ಟಿ ತೆಗೆದು ಹುಡುಗರಿಗೆಲ್ಲ ಸಕ್ಕರೆ ಹಂಚೋಣ ಅಂತ. ನನ್ನ ಪ್ರಿಯ ಮಿತ್ರರೇ, ಈ ದಿನ ನನ್ನ ಜೀವಿತದಲ್ಲೇ ಒಂದು ದುರ್ದಿನ. ನಾವೆಲ್ಲರೂ ಸೇರಿ ಒಟ್ಟಿಗೆ ಐಕಮತ್ಯದಿಂದ ಅಶ್ರುತರ್ಪಣ ಬಿಡಬೇಕಾದ ದಿನ ಇದು. ಕಾಗದ ಬದಲಾಗಿದೆ, ಕಾಗದ. ತಪ್ಪು, ಮಾನವ ಸಹಜ. ಕ್ಷಮಿಸಿ, ಕ್ಷಮಿಸಿ. ನನ್ನ ಪ್ರೀತಿಯ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳೇ, ಈ ದಿನ ಓದಿ ಮುಂದೆ ಬರಬೇಕು, ಹಾಗೂ ನೀವೊಬ್ಬೊಬ್ಬರು ಗಾಂಧಿ ನೆಹರು ಆಗಬೇಕೆಂದು ಅಪೇಕ್ಷಿಸುತ್ತೇನೆ. ಈಗ ಬಹುಮಾನ ವಿತರಣೆ. ಐದನೇ ತರಗತಿಯಲ್ಲಿ ಕ್ಲಾಸ್ ಫಸ್ಟ್ ಚಿರಂಜೀವಿ ಆನಂದ್ ಶರ್ಮಾ. ಹುಟ್ಟು
ಚೂಟುದ್ದ ಹೊಟ್ಟೆಗಾಗಿ ಗೇಣುದ್ದ ಬಟ್ಟೆಗಾಗಿ ಚೂಟುದ್ದ ಹೊಟ್ಟೆಗಾಗಿ ಗೇಣುದ್ದ ಬಟ್ಟೆಗಾಗಿ ದಿನವೆಲ್ಲ ಹೋರಾಟ ಲೋಕದಲ್ಲಿ ಓ ದಿನವೆಲ್ಲ ಹೋರಾಟ ಲೋಕದಲ್ಲಿ ಚೋಟುದ್ದ ಹೊಟ್ಟೆಗಾಗಿ ಗೇಣುದ್ದ ಬಟ್ಟೆಗಾಗಿ ಚೋಟುದ್ದ ಹೊಟ್ಟೆಗಾಗಿ ಗೇಣುದ್ದ ಬಟ್ಟೆಗಾಗಿ ದಿನವೆಲ್ಲ ಹೋರಾಟ ಲೋಕದಲ್ಲಿ ಓ ದಿನವೆಲ್ಲ ಹೋರಾಟ ಲೋಕದಲ್ಲಿ ಬಂದ ದೇಹ ಮಣ್ಣ ಸೇರಿ ಹೋಗೋ ತನಕ ಮಣ್ಣಿನಿಂದ ಬಂದ ದೇಹ ಮಣ್ಣ ಸೇರಿ ಹೋಗೋ ತನಕ ಹೊಟ್ಟೆಗಾಗಿ ಕಾದಾಟ ದಿನವೆಲ್ಲ ಕೆಟ್ಟೆ ನಾನು ಇದರಿಂದ ಬದುಕೆಲ್ಲ ಕೆಟ್ಟೆ ನಾನು ಇದರಿಂದ ಬದುಕೆಲ್ಲ ಚೋಟುದ್ದ ಹೊಟ್ಟೆಗಾಗಿ ಗೇಣುದ್ದ ಬಟ್ಟೆಗಾಗಿ ದಿನವೆಲ್ಲ ಹೋರಾಟ ಲೋಕದಲ್ಲಿ ಓ ದಿನವೆಲ್ಲ ಹೋರಾಟ ಲೋಕದಲ್ಲಿ ಅಮ್ಮ ಬಹುಮಾನಗಳೆಲ್ಲ ಎಲ್ಲೋ ಬೀದಿಲಿ ಒಂದು ಚಿಕ್ಕ ಹುಡುಗಿ ತಂತಿ ಮೇಲೆ ನಡೀತಿತ್ತು ಗಳು ಮೇಲೆ ಏನೇನೋ ಕಸಾದ್ ಮಾಡ್ತಿತ್ತಮ್ಮ ನನಗ್ ಬಂದ ಬಹುಮಾನ ಎಲ್ಲ ಆ ಹುಡುಗಿಗೆ ಕೊಟ್ಬಿಟ್ಟೆ ಹೋಗ್ಲಿ ಬಿಡು ದೃಷ್ಟಿ ತೆಗಿತೀನಿ ಭಲೆ ಭಲೆ ನಿಂಗೆ ನಮ್ಮ ಅಪ್ಪನ ಗುಣ ಪೂರ ಬಂದಿದೆ ನಾಣಿ ಯಾರಾದ್ರೂ ಬಿಚ್ಚಿದವನು ಚಿಂದಿ ಬಟ್ಟೆ ಹುಟ್ಟಿದ್ ಕಂಡ್ರೆ ತನ್ನ ಮೈ ಮೇಲೆ ಬಟ್ಟೆನೆ ಬಿಚ್ಚಿಕೊಟ್ಟು ಬಿಡ್ತಿದ್ದ ನಮ್ಮಪ್ಪ ಅಮ್ಮ ಅಮ್ಮ ಹೊಟ್ಟೆ ಹಸಿತಿದೆ ಕೊಡ್ತೀನಿ ಎಲ್ಲ ನನಗೆ ಎಲ್ಲಿಗೋ ರಂಗಿ ರಂಗಿ ಏ ರಂಗಿ ಬಾ ಹೋಗೋಣ ಗಿಡ ತಗಧುನ್ನನಾದ ದಿರನ ತಗಿಡ ತಗಧುನ್ನನಾದ ದಿರಾದಿರನಾದಿರಧುನ್ನನ ದಿರನಾದಿರನಾದಿರಧುನ್ನನಾದ ದಿರನ ತಗಿಡ ತಗಧುನ್ನನ ದಿರನ ದಿರನ ದಿರಧುನ ದೋನ ದೇವನ ದೋನ ಭುಂದರಿ ದೇವನ ದೋನ ದಿಟ್ಟ ದೋನ ಭುಂದರಿನ ದೋನ ದೇವನ ದೋನ ಭುಂದರಿ ದೇವನ ದೋನ ದೇವನ ದೋನ ಭುಂದರಿ ತನು ನುಂಬದರ ಕೈಲಾನ ಕದರ ದಾನಿದನ ತಗುಂದರಿ ಗಿಡ ಬದರ ಕೈಲಾನ 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 ದ್ರೂಪದ ನಾಚಿಸಗಿ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 
ಸುಧಾಕರ ಸುಧಾಕರ
ಅವ್ರು ಹೊಂಟೋದ್ರು. ಖಾಲಿ ಮಾಡಿ ಹೋದ್ರ ಎಷ್ಟಾಯ್ತು? ಈ ಪಾಠ ಊರು ಬಿಟ್ಟಿರ್ತಾರೆ. ಆನಂದ, ಏನಮ್ಮ ಇದು ಕಹಿಯಾಗಿದೆಯಾ ನೋಡು? ಇಲ್ಲ ಸಿಗಿದೆ. ತಾತ, ನಾನು ಎದ್ದು ಹೋದ್ರೆ ನೀನ್ ನಿದ್ರೆ ಮಾಡ್ತಿದ್ಯಾ? ಇಲ್ಲ ಮೇಷ್ಟ್ರೆ. ಎಲ್ಲಿ ಹೇಳು? BAT ಬ್ಯಾಟ್. ಅಷ್ಟು ಗೊತ್ತಿಲ್ವೇನು ಬ್ಯಾಟ್? CAT ಅಂದ್ರೆ ಏನು ಹೇಳು? ಅದೇನು ಮಹಾ ಬ್ರಹ್ಮ ವಿದ್ಯಾನೇನು? BAT ಬ್ಯಾಟು ಆದ್ರೆ CAT ಸ್ಯಾಟು. ಲಕ್ಷ್ಮಿ, ಆನಂದಿಗೆ ಅಭ್ಯಂಜನ ಮಾಡಿಸಿ ಮಡಿ ಬಟ್ಟೆ ಉಡಿಸಿ ಅಮ್ಮನವ್ರ ಗುಡಿಗೆ ಕಳಿಸು. 10:40 ಮಕರ ಲಗ್ನ, ಆಗ ಅವನ ಕಾಲಿಗೆ ಗೆಜ್ಜೆ ಕಟ್ಟಿಸ್ತೀನಿ. ನಾ ಡಾನ್ಸ್ ಕಲಿಯೋಲ್ಲ ತಾತ. ತಾತ, ನಾ ಡಾನ್ಸ್ ಕಲಿಯೋಲ್ಲ ತಾತ. ನನ್ ನಮ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಈಗ ಹೇಳ್ತಿದ್ದೇನಲ್ಲ. ಅಲ್ಲಪ್ಪ, ಹಸು ಮಗು ಬ್ಯಾಡ ಅಂತಿದ್ದಾನೆ. ಸ್ವಲ್ಪ ನಿಧಾನವಾಗಿ ಎಲ್ರೂ ಯೋಚನೆ ಮಾಡಿ. ಏನಮ್ಮ ಎಲ್ಲ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನೀವೆಲ್ಲ ಹಠ ಹಿಡಿದದ್ದಕ್ಕೆ ಇವನಿಗೆ 8 ವಯಸ್ಸಿಗೆ ಉಪನಯನ ಮಾಡಿದೆ. ಸಂಧ್ಯಾ ವಂದನೆ ಮಾಡೋದು ಬಿಟ್ಟ. ನಿಮ್ ಮಾತು ಕೇಳಿ ಸ್ಕೂಲಿಗೆ ಸೇರಿಸಿದೆ, ಓದೋದು ಬಿಟ್ಟ. ಈಗ ದೊಂಬರ ಆಡ್ದವ್ರ ಹಿಂದೆ ಓಡಾಡ್ತಿದ್ದಾನೆ. ಅದಕ್ಕೆ ಇನ್ಮೇಲೆ ಹೀಗಾಕ್ಕೂಡ್ದು ಅಂತ ನಿಮ್ಗೇನು ಹೇಳದೆ ಇದ್ದೆ. ಅಂದ್ರೆ ಈಗ ಇವನ್ ಕಾಲಿಗೆ ಗಜ್ಜೆ ಕಟ್ಟಿ ಈ ಹೆಣ್ಣಿಗರ ವಿದ್ಯೆ ಕಲಿಸಿ ತೈತಕ ಅಂತ ಕುಣಿಸ್ಬೇಕೆ? ಕೇಳಿ ಮಾವಯ್ಯ. ಅಯ್ಯಯ್ಯೋ, ಮರ್ತಿದ್ದೆ, ನನಗೊಂದು ಮುಖ್ಯವಾದ ಕೆಲಸ ಇತ್ತಲ್ಲ, ಈ ಜ್ಞಾಪಕಕ್ಕೆ ಬಂತು. ಆಮೇಲೆ ಬರ್ತೀನಮ್ಮ. ನಡೆಯೋ ಮೇಷ್ಟ್ರೆ, ಪಾಠ ಹೇಳಿಯುವಂತೆ ನಡಿ. ನಡಿ ಲಕ್ಷ್ಮಿ, ಈ ಹೆಣ್ಣಿಗರ ವಿದ್ಯೆನೇ ತಲತಲಾಂತರದಿಂದ ನಮ್ಮ ವಂಶಾನ ಕಾಪಾಡ್ಕೊಂಡು ಬಂದಿದೆ. ಈಗ ನೀನ್ ತಿನ್ನೋ ಅನ್ನಾನು ಇದರಿಂದಲೇ ಅನ್ನೋದನ್ನ ಮರಿಬೇಡ. ವಂಶ ಪಾರಂಪರ್ಯವಾಗಿ ನಮ್ಗೆ ಒಲ್ದಿರೋ ಈ ನಟರಾಜ ಪಾದ ಪೂಜೆ ನನ್ನ ತಲೆಗೆ ಕೊನೆಯಾಗಬಾರ್ದು. ನಾ ಅವನ್ ತಯಾರು ಮಾಡಿ ಅಪ್ಪನ ಜೊತೆಲಿ ಕಳಿಸ್ಕೊಡು. ದೇವಸ್ಥಾನದಲ್ಲಿ ಎಲ್ಲ ಏರ್ಪಾಟು ಮಾಡಿದ್ದೀನಿ. ಅಮ್ಮ, ನಾ ಡಾನ್ಸ್ ಕಲಿಯೋಲ್ಲ. ಆ ಗೆಜ್ಜೆ ಕಟ್ಕೊಂಡು ಹಾಡೋದು ಕುಣಿಯೋದು ಅಸಹ್ಯ ಅಮ್ಮ. ತಾತ, ನಿನ್ ಕಾಲಿಗೆ ಬೀಳ್ತೀನಿ ನಾಳೆಯಿಂದ. ನಾನು ನಿನ್ಗೆ ಇಂಗ್ಲಿಷ್ ಪಾಠ ಹೇಳಲ್ಲ. ಅಪ್ಪ, ನೀನಾದ್ರೂ ಸ್ವಲ್ಪ ಹೇಳು ತಾತ. ಹೇಳಲ್ವಾ ಅಮ್ಮ? ಮುಟ್ಕೊಳ್ಳ ಅಮ್ಮ. ಅಮ್ಮ, ಆನಂದ ಮನೇಲಿ ಇಲ್ವೇ? ಇಲ್ಲ ಕಣು. ಕಣ್ಣಿಗೆ ಅಂಜನಾ ಹಾಕಿ ದನದ ಕೊಟ್ಟಿಗೆ ಉಗ್ರಾಣ ಎಲ್ಲ ನೋಡ್ದೆ. ಕಡೆಗೆ ಆ ಬಡವ ಅಟ್ಟದ ಮೇಲಿದಾನೇನು ಅಂತ ಅಲ್ಲೂ ನೋಡ್ದೆ. ಓಹ್, ಅಲ್ಲಿದ್ನೆ? ಅಲ್ಲೂ ಇಲ್ಲ. ಮತ್ತೆಲ್ಲಿ ಹೋದ? ನನ್ನ ಗಂಡ ಇದ್ರೆ ಕ್ಷೌರಿಕ ಯಾಕೆ ಅಂತ ಅವನ್ ಇಲ್ಲಿದಾನೆ ಅಂತ ತಿಳಿದಿದ್ದಿದ್ರೆ ಹುಡುಕ್ತಿದ್ನೆ. ನಾಣಿ, ಮುಹೂರ್ತ ನಾಳೆ ಇಟ್ಕೊಳ್ಳೋಣ. ಇವತ್ತು ತಾರಾಬಲ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಎಲ್ಲ ಏರ್ಪಾಡು ಆಗಿ ಹೋಗಿದೆ. ಮುಹೂರ್ತ ಇವತ್ತು ನಡೆದೇ ತಿರ್ಬೇಕು. ಅವನ್ನೆಲ್ಲ ಇರ್ಲಿ, ಅವನ್ ಹಿಡ್ಕೊಂಡ್ ಬನ್ನಿ, ಹೋಗಿ. ನನ್ನ ಕರ್ಮ ಇವತ್ತೇ ಆಗ್ಬೇಕು ಅಂತೀಯ? ಸರಿನಪ್ಪ. ಆನಂದು, ಆನಂದ. ಚೆನ್ನಾಗಿ ಓದ್ಬೇಕಂದ ಹೆಚ್ಚಾಗಿ ಓದಿ,
ದೊಡ್ಡ ಅಫಸರಾಗಬೇಕು. ಆನಂದ ಅಮ್ಮ ಅಮ್ಮ ನನ್ ಕಂದ, ರಾತ್ರಿ ನಿನ್ ಮನೆಗೆ ಬಂದು ಮಲಗಿದ್ದನ್ನ ದೇವ್ರ ದಯದಿಂದ ನಿಮ್ಮ ಅಪ್ಪ ನೋಡ್ಲಿಲ್ಲ. ಬೆಳಗ್ಗೆ ಎದ್ದು ಅವನ ಎಲ್ಲಿ ಅಂತ ಕೇಳಿದ್ರು, ದೇವಸ್ಥಾನಕ್ಕೆ ಹೋದ ಅಂದೆ. ಮೇಷ್ರೆ, ನಿಮ್ಮಪ್ಪ ಅಮ್ಮನವ್ರ ಗುಡಿಲಿ ನಿಂಗೆ ಗೆಜ್ಜೆ ಕಟ್ಟಕ್ಕೆ ಏರ್ಪಾಡು ಮಾಡ್ತಿದ್ದಾನೆ. ನನಗಿಂತ ಎತ್ತರವಾಗಿದ್ದಾನೆ ಅಂತ ಸುಮ್ಮನೆ ಇದ್ದೆ, ಇಲ್ದಿದ್ರೆ ಕಿವಿ ಹಿಂಡಿ ಬುದ್ಧಿ ಹೇಳ್ತಿದ್ದೆ. ಇವತ್ತಲ್ಲ ನಾಳೆ ಆದ್ರು ಅವ್ರು ತಮ್ಮ ಹಠ ನಡೆಸಿ ತೀರ್ತಾರೆ. ಅದಕ್ಕೆ ತಮ್ಮಣ್ಣ ನನ್ನ ನಿಮ್ಮ ಮಾವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇವನ್ ಕೈಲಿ ಕಾಗದ ಬರ್ಕೊಟ್ಟಿದ್ದೀನಿ. ನಿಮ್ ಮಾವ ನಿನ್ನ ಸ್ಕೂಲ್ಗೆ ಸೇರಿಸ್ತಾರೆ, ಅವ್ರ ಮನೇಲಿ ಇದ್ಕೊಂಡು ನೀನ್ ಚೆನ್ನಾಗಿ ಓದ್ಕೋಬೇಕು. ಹಾಗೆ ಆಗ್ಲಮ್ಮ. ನನ್ನೇ ಬಿಟ್ಟು ಹೋಗ್ತಿದೀಯಲ್ಲೋ ಮೇಷ್ಟ್ರೆ, ಇಲ್ಲಿ ನಂಗಿನ್ನು ಹೊತ್ತು ಹೇಗ್ ಹೋಗುತ್ತೋ. ನೀನು ಬಂದ್ಬಿಡ್ತಾತ? ಬರ್ತಿದ್ದೆ, ಆದ್ರೆ ನಾನ್ ಇಲ್ದಿದ್ರೆ ಊರೇ ಹಾಳಾಗಿ ಹೋಗುತ್ತಲ್ಲೋ. ಮರಿ ಈ ದುಡ್ಡು ಇಟ್ಕೊಂಡು ಏನಾದ್ರೂ ತಗೋ, ಜೋಪಾನವಾಗಿ ಹೋಗಿ ಪಾಪ. ಹೋಗೋ ಬಡವ, ನಿಮ್ಮ ಅಮ್ಮಂಗೆ ಮುಚ್ಕೊಟ್ಟೆ, ನಂಗೆ ಯಾಕೆ ಕೊಡ್ತೀಯ? ನಿನ್ನ ಸಂಘ ಠೂ ಠೂ ಠೂ. ಹೋಗೋ ತಾತ. ಆನಂದ ಎಲ್ಲಿ? ಏನಂದ್ರೆ ನೀವು ಬೇಗ ಊಟ ಮಾಡಿದ್ರೆ, ರಾಮದೇವ್ರ ಗುಡಿಲಿ ಯಾರೋ ಉತ್ತರ ದೇಶದವರು ಹರಿಕಥೆ ಮಾಡ್ತಿದಾರಂತೆ. ನಿಮಗ್ ಬಡಿಸಿ ನಾನೊಂದು ಗಳಿಗೆ ಹೋಗಿ ಬರ್ತೀನಿ. ನಾನು ಬರ್ತೀನಮ್ಮ. ನಾನಿ ಹರಿಕಥೆ ಇಂತ ಉಪ್ಕತೆ ಅಂದ್ರೆ ನಂಗ್ ಪಂಚ ಪ್ರಾಣ. ಒಂದೊಂದನ್ನು ಕೇಳ್ತಿದ್ರೆ ಎಷ್ಟು ಸಂತೋಷವಾಗುತ್ತೋ ಅಬ್ಬ, ಎಷ್ಟು ನಗು. ಹ್ಞೂ ಆಗ್ಲಿ. ಅದಕ್ಕೆ ಎಷ್ಟು ಜನರಂತೀರಾ? ಸಾಸಿವೆ ಹಾಕಿದ್ರು ನೆಲಕ್ ಬೀಳಲ್ಲ. ಅವ್ರು ಎಷ್ಟು ದಿನದಿಂದ ಹರಿಕಥೆ ಹೇಳ್ತಿದ್ದಾರೆ, ನನಗ್ ಹೋಗೋಕೆ ಬಿಡುವಾಗ್ತಿಲ್ಲ. ಆನಂದ ಇಲ್ಲಿ ಸ್ವಲ್ಪ ತುಪ್ಪ ಹಾಕಮ್ಮ. ಹಾಕು ಹಾಕಮ್ಮ ಹಾಕು. ನಾನಿ ಮರ್ತಿದ್ದೆ, ವಿನಾಯಕನ ಚೌತಿ ಯಾವಾಗ್ಲೋ? ಆನಂದ ಎಲ್ಲಿ ಅಂತ ಕೇಳ. ಆನಂದನ ವಿಷಯ ಹೇಳ್ತಿರೋ ಉತ್ತರ ಪೋಷಣ ತಗೊಂಡು ಎದ್ದು. ನಾನಿ ಅನ್ನ ಪರಬ್ರಹ್ಮ ಸ್ವರೂಪನೋ? ಅದನ್ನ ಕನಿಷ್ಠವಾಗಿ ಕಂಡ್ರೆ ಮಹಾಪಾಪ ಕಣೋ? ಬೇಡೀಂದ್ರೆ ಮೊದಲು ಊಟ ಆಗ್ಲಿ, ಹೇಳ್ತೀನಿ. ಹೇಳು, ಎಲ್ಲಿ ಅವನು? ಸ್ಕೂಲ್ಗೆ ಸೇರಿಸಿ ಅಂತ ಅಳ್ತಿದ್ದ, ಅದಕ್ಕೆ ಅವನ್ನ ನನ್ನ ತಮ್ಮನೂರು ಕಳಿಸಿದೆ. ಊಟ ಮಾಡಿದ್ರೆ ತುಪ್ಪ ಹಾಕ್ಲಾ? ಹಾಕಿರೋ ಖಾರ ಸಾಕು. ಬನ್ನಿ ಅಣ್ಣ, ಕೂತ್ಕೊಳ್ಳಿ. ಈಗ ಬಂದ್ರ? ಕೇಶವ ಕಾಲೇಜಿನಿಂದ ಬರೋ ಹೊತ್ತು ಸ್ವಲ್ಪ ಹಾಲು ತರ್ತೀನಿ. ಬೆಳಗ್ಗೆ ಅವನ್ನ ಸ್ಕೂಲ್ಗೆ ಸೇರಿಸಿದ್ರು, ಸ್ಕೂಲ್ ಬಿಟ್ಟ ಮೇಲೆ ಪೇಟೆಗೆ ಹೋಗಿ ಹೊಸ ಬಟ್ಟೆ ಪುಸ್ತಕ ತರ್ತೀನಿ ಅಂದ್ರು. ಅದು ಬಂದ್ಬಿಟ್ರು. ಹಲೋ ಬಾವ. ಯಾಕೂ ಹೆದರ್ಕೋತೀಯ? ಇವತ್ತೇ ಸ್ಕೂಲ್ಗೆ ಸೇರಿದ್ಯಾ? ಅಪ್ಪನ್ಗೆ ನಮಸ್ಕಾರ ಮಾಡು. ಅಬ್ಬ, ಇಷ್ಟು ದಿನಕ್ಕೆ ನಮ್ಮ ಮೇಲೆ ಈಗ ದಯೆ ಬಂತು ಅಂತ ಕಾಣುತ್ತೆ ಅಲ್ಲ? ನನ್ನ ಒಪ್ಪಿಗೆ ಅಲ್ಲದೆ ಇವನು ಸ್ಕೂಲ್ಗೆ ಯಾಕೆ ಸೇರಿಸ್ದೆ? ಇದನ್ನು ಒಳಗಡಪ್ಪ. ಸ್ಕೂಲಿಗೆ ಯಾಕೆ ಸೇರಿಸ್ದೆ ಅಂತ ಕೇಳ್ತಿದ್ದೀನಿ. ನಮ್ಮ ಅಕ್ಕನ ಮಾತುಗೋಸ್ಕರ ಸೇರಿಸ್ದೆ. ಅಲ್ಲಿನ ವಿಷಯನ್ನೆಲ್ಲ ಲೆಟರ್ನಲ್ಲಿ ಬರೆದು ಕಳಿಸಿದ್ಲು. ಅವನು ನನ್ನ ಮಗ, ನನ್ನ ಮಾತನಂತ ನಡೀಬೇಕು. ಅವನೇನು ಜೂಜಾಡ್ತಾ ಇದ್ದಾನೆಯೇ, ತಪ್ಪು ಕೆಲಸ ಮಾಡ್ತಾ ಇದ್ದಾನೆಯೇ? ಓದ್ತೀನಿ ಅಂದ ತಪ್ಪೇ? ತಪ್ಪು ಯಾಕಲ್ಲ ಬಾವ. ನೀವು ಯಾರು ಓದ್ಲಿಲ್ಲ, ನೀವು ಅವಿದ್ಯಾವಂತರು ಅಂತ ತಿಳಿದು ಎಷ್ಟೋ ನಾಟ್ಯ ಪ್ರದರ್ಶನದಲ್ಲಿ ಹೆಚ್ಚಾಗಿ ಲಾಭ ಬಂದಿದ್ರು. ಕಾಂಟ್ರಾಕ್ಟರ್ಸ್ ನಿಮ್ಮನ್ನ ಮೋಸ ಮಾಡ್ಲಿಲ್ವೇ? ನೆನಪು ಮಾಡ್ಕೊಳ್ಳಿ. ಕಡೆ ಪಕ್ಷ SSLC ಓದಿದ್ಮೇಲೆ ಬೇಕಾದ್ರೆ ನಿಮ್ ನಾಟ್ಯ ಕಲಿ. ಈ ಕಾಲದಲ್ಲಿ ಗಂಡು ಮಕ್ಕಳಿಗೆ ಸ್ವಲ್ಪವಾದ್ರೂ ವಿದ್ಯೆ ಇರಲೇಬೇಕು. ಇನ್ ಯಾವ ಮಾತು ಆಡಬೇಡಿ. ಕಲೆ ಜನ್ಮತಃ ಬರಬೇಕು, ಹೊರತು ಕಲ್ತ್ರೆ ಬರುತ್ತೀಯೇ? ನಾಳೆ ಇವನ್ಗೆ ಡ್ಯಾನ್ಸ್ ಬರ್ಲಿಲ್ಲ ಅನ್ಕೊಳ್ಳಿ, ಆಗ ಇವನ್ ಗತಿ ಏನು? ಇಷ್ಟು ಅಷ್ಟು ಓದ್ಕೊಂಡಿದ್ರೆ ಡ್ಯಾನ್ಸ್ ಬರ್ದಿದ್ರು ಈ ಓದ್ನಿಲ್ಲ ಆದ್ರೂ ಎರಡು ತುತ್ತನ್ನ ಸಂಪಾದಿಸಬಹುದು.
ಹತ್ತು ವರ್ಷನೇ ಕಾದ್ರಿ, ಇನ್ನು ನಾಲ್ಕು ವರ್ಷ ತಡಿಲಾರ ಹೇಳಿ. ನನ್ನ ಬರಲ್ಲಪ್ಪ, ನಾನು ಡ್ಯಾನ್ಸ್ ಕಲಿಯೋಲ್ಲ, ಡ್ಯಾನ್ಸ್ ಕಲಿಯೋಲ್ಲ, ನಾನು ಓದ್ಕೋತೀನಿ. ಬಾವ, ನೀವು ನಿಮ್ಮ ಮಗನ ಕಳ್ಳತನದಿಂದ ಕರ್ಕೊಂಡು ಹೋಗ್ಬೇಕೆ, ಕರ್ಕೊಂಡು ಹೋಗಿ. ಕೇಳಿದ್ರಲ್ಲ, ನಾಳೆನೋ ನಾಡಿದ್ದು ಅವನ ಅರ್ಧರಾತ್ರಿಯಲ್ಲಿ ಓಡ್ ಬರ್ತಾನೆ, ಮತ್ತೆ ನೀವು ಬಂದು ಕರ್ಕೊಂಡು ಹೋಗ್ತೀರಿ, ಮತ್ತೆ ಅವನು ಬರ್ತಾನೆ. ಇದು ನಿಮಗೆ ಗೌರವನ ಅಣ್ಣಯ್ಯ? ಇದವನು ಬರುವಾಗ ತಂದು ಬಟ್ಟೆ, ಇದಿಲ್ಲಿ ಕೊಂಡು ಬಟ್ಟೆ, ತಗೊಂಡು ಹೋಗಿ. ನಿಮ್ಮ ಮಗ ನಿಮ್ಮಿಷ್ಟ, ಹೋದ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ, ನಮಗೆ ಮಕ್ಕಳಿಲ್ಲದೆ ಹೋಯ್ತು. ಆನಂದನ್ನ ನನ್ನ ಮಗನಾಗಿ ಬೆಳೆಸಿ ಮಕ್ಕಳಿಲ್ಲ ಅನ್ನೋ ಚಿಂತೆಯನ್ನ ಮರೆಯಬೇಕು ಅಂತಿದ್ವಿ. ನಾವು ಅನ್ಕೊಂಡ್ರೆ ಆಗತ್ತೆಯೇ? ಅದೃಷ್ಟ ಇರಬೇಡವೇ. ಚೋಟುದ್ದ ಹೊಟ್ಟೆಗಾಗಿ, ಗೆಣುದ್ದ ಬಟ್ಟೆಗಾಗಿ, ಚೋಟುದ್ದ ಹೊಟ್ಟೆಗಾಗಿ, ಗೆಣುದ್ದ ಬಟ್ಟೆಗಾಗಿ, ದಿನವೆಲ್ಲ ಹೋರಾಟ ಲೋಕದಲ್ಲಿ, ಓ ದಿನವೆಲ್ಲ ಹೋರಾಟ ಲೋಕದಲ್ಲಿ. ಈ ಹುಡುಗಿ ನನ್ನ ಮಗಳೇ ರಂಗಿ ಅಂತ. ಬುದ್ಧಿ, ತಮಗೆ ಇವಳ ಆಟ ಪಸಂದ ಆಗಿದ್ರೆ ಹತ್ತೋ ಇಪ್ಪತ್ತೋ ಕೊಡಿ, ನಿಮ್ಮ ಹೆಸರು ಹೇಳಿ ಲಂಗ ಜಾಕೆಟ್ ತಗೊಂತಾಳೆ. ಹತ್ತಕ್ಕೆ ನೂರಾರು ರೂಪಾಯಿ ಕೊಡ್ತೀನಿ. ಈ ಹುಡುಗಿನ ನನ್ನ ಜೊತೆಲಿ ಕಳಿಸ್ಬೇಕು. ನಿಮ್ ಜೊತೆಗ? ಅದೇ ಕ್ಷಮೆ, ನಮ್ಮೂರಿಗೆ. ಇವತ್ತಿಂದ ಈ ಹುಡುಗಿ ನನ್ನ ಹತ್ರನೇ ಬೆಳೀತಾಳೆ. ಅಂದ್ರೆ ನೀವು ದೊಂಬರಾಟ ಆಡ್ತೀರ ಬುದ್ಧಿ? ಛೇ ಛೇ, ನಿಮ್ ಕುಲ ಅಂದ್ರೇನು, ಈ ಆಟ ಅಂದ್ರೇನು? ಸುಮ್ಕೋಗಿ ಬುದ್ಧಿ, ಬರ. ಆಟ ಅಲ್ಲ, ಈ ಮಗು ನೃತ್ಯ ಕಲಿಸ್ತೀನಿ. ನೃತ್ಯನ? ಹ್ಮ್. ಹಿಂದೆ ತಾರಾಮತಿ ಅನ್ನೋ ನಾಟ್ಯಗಾತಿ ತನ್ನ ಮನೆಯಿಂದ ಗೋಲ್ಕೊಂಡದ ಸುಲ್ತಾನ್ ಅಬ್ದುಲ್ ಹಸನ್ ತಾನೀಶಾನ ದರ್ಬಾರಿನವರೆಗೆ ತಂತಿ ಮೇಲ್ ಶರೀರ ಲಕ್ಷಣ, ಏಕಾಗ್ರತೆ, ತಾಳ ಜ್ಞಾನ ನೋಡಿದ್ರೆ, ಒಳ್ಳೆ ಶಿಕ್ಷಣ ದೊರೆತರೆ ಈ ಹುಡುಗಿ ಕೂಡ ತಾರಾಮತಿ ಹಾಗೆ ಉತ್ತಮ ಕಲೆಗಾರ್ತಿ ಆಗಬಹುದು ಅನ್ಸುತ್ತೆ. ಓ ಸ್ವಾಮಿ, ಇದನ್ನ ಆಡ್ಸಿ ಹೊಟ್ಟೆ ಬರ್ಕೋತಿದೀವಿ, ಇದನ್ ಕರ್ಕೊಂಡು ಹೋಗ್ಬೇಕು ಅಂತ ಐಡಿಯರಿ ಆಗ್ತಿದ್ಯಾ? ನನ್ನ ಅಪ್ಪನೇ. ಓ ಸ್ವಾಮಿ, ಬಹಳ ದೊಡ್ಡ ಮನುಷ್ಯ, ನಾನು ಮಗಿನ ಅವ್ವ, ಮಗಿನ ಮಾರಕ್ಕಿಲ್ಲ. ಏಯ್ ನಡೆಯಲಿ. ಮಗು ಕೊಡ್ಬೇಕಾದ್ರೆ ಹೆತ್ತ ಹೊಟ್ಟೆಗೆ ಎಷ್ಟು ಸಂಕಟವಾಗತ್ತೆ ಅನ್ನೋದನ್ನ ನಾನು ಊಹಿಸಬಲ್ಲೆ. ಆದ್ರೆ ನಾಳೆ ನಿಮ್ ಮಗಳು ದೊಡ್ಡ ನಾಟ್ಯಗಾತಿಯಾಗಿ ಊರೂರು ಪ್ರದರ್ಶನ ಕೊಟ್ಟು ಜನರ ಮೆಚ್ಚುಗೆ ಪಡೆದು ಸನ್ಮಾನಗಳನ್ನು ಗೆದ್ದುಕೊಂಡಾಗ ನಿಮ್ಗೆ ಎಷ್ಟು ಗೌರವ, ಎಷ್ಟು ಹೆಮ್ಮೆ ಅನ್ನೋದನ್ನು ಯೋಚಿಸಿ. ಅದೆಲ್ಲ ಬೇಡ, ಮಗಿನ್ ಮಾರಿದ್ವಿ ಅಂತ ಇಟ್ಕ, ದುಡ್ಡು ಎಷ್ಟು ಕೊಟ್ಟಿಯಾ? ಎಷ್ಟು ಬೇಕು ಹೇಳು. 1,000 ರೂಪಾಯಿ ಕೊಟ್ಟಿಯಾ? ತುಂಬ್ತೀರೇ? ಕೊಡ್ತೀನಿ. ಒಪ್ಕೊಳ್ಳೋದಲ್ಲಯ್ಯ, ವರ್ಷಕ್ಕಿಷ್ಟು ಅಂತ ಕೊಡ್ಬೇಕು, ನಿಂಗೆ ಕೊಡಕ್ ಆತದ? ಕೊಡ್ತೀನಿ. ಔಷಧಾಗ ಒಪ್ಕೋಬೇಡ, ಯೋಚನೆ ಮಾಡಿ ಮಾತು ಕೊಡುವ ಬಾ ಇಲ್ಲಿ. ಯಾಕಮ್ಮ ಹೀಗ್ ಕೂತಿದ್ದಿ? ಏನೂ ಇಲ್ಲ ಮಾವಯ್ಯ.
ಅವರು ಹಠ ಮಾಡ್ಕೊಂಡು ಹೋದ್ರು. ಅಲ್ಲೇನಾಗಿದೆಯೋ ಏನೋ ಅಂತ ಭಯ ಆಗ್ತಿದೆ. ನಿನ್ನ ಮಗ ಬರಲ್ಲ ಅಂದ್ರು, ನನ್ನ ಮಗ ಅವನು ಹೇಳ್ಕೊಂಡೇ ಬರ್ತಾನೆ. ಹ್ಮ್ ಸರಿ, ಅವನು ಡ್ಯಾನ್ಸ್ ಕಲಿತಾನೆ, ನೀನು ಓದು ಬರಹ ಕಲಿ. ಇದು ತಪ್ಪಿದ್ದಲ್ಲಮ್ಮ. ಮಾವಯ್ಯ, ಇದು ನಮ್ಮನೇನ ಬುದ್ಧಿಯವರ? ಹೌದು. ಆನಂದ ಎಲ್ಲಿಂದ್ರೆ? ಬರಲ್ಲ ಅನ್ನೇನು? ಪಕ್ಕದ ಕೋಣೆ ಬಾಗಲ್ತಿಗೆ. ಈ ಹುಡುಗಿ ಯಾರಂದ್ರೆ? ನನ್ನ ಶಿಷ್ಯ. ಒಳಗ್ ಬಾಮ್ಮ. ಒಳಗ್ ಹೋಗ್ಕೊಡ್ದು, ಅದಕ್ಕೆ ಪಕ್ಕದ ಕೋಣೆ ಬಾಗಲ್ ತೆಗಿ ಅಂದ. ಹಾಗಂದ್ರೇನು? ಈ ಹುಡುಗಿ ತೊಂಬರು ಹುಡುಗಿ. ದೊರೆ ಮಕ್ಕಳಿಗೆ ಹೆಣ್ಣಿಗರ ವಿದ್ಯೆ ಬೇಡವಾದಾಗ ತೊಂಬರು ಹುಡುಗಿಗಾದ್ರೂ ಕಲ್ಸೋಣ ಅಂತ. ನೀವೆಲ್ಲ ತುಚ್ಛವಾಗಿ ಕಂಡ ಈ ವಿದ್ಯೆಯನ್ನ, ಈ ನಾಟ್ಯ ಕಲೆನ ಈ ಗಳಿಗೆಯಿಂದ ಈ ಹುಡುಗಿಗೆ ಕಲಿಸ್ತೇನೆ. ನಾಳೆ ಈ ಹುಡುಗಿ ನಿನ್ನ ಮಗನ ಸ್ಥಾನದಲ್ಲಿ ಅದ್ಭುತವಾದ ನಾಟ್ಯ ಪ್ರದರ್ಶನ ಮಾಡಿ ಪಂಡಿತ ಪಾಮರರಿಂದ ಹೊಗಳಿಸಿಕೊಂಡು ಅನೇಕ ಬಿರುದುಗಳನ್ನು, ಅಮೋಘ ಸನ್ಮಾನಗಳನ್ನು ಪಡೆದುಕೊಂಡು ಇನ್ಯಾವ ಕಲೆಗಾರನೂ ಏರದಂತ ಕೀರ್ತಿ ಶಿಖರವನ್ನು ಏರಿದಾಗ, ಆಗ ನೀನು ನಿನ್ನ ಮಗನು ಇದನ್ನೆಲ್ಲ ಕಳೆದುಕೊಂಡು ಅಂತ ಕಣ್ಣೀರಿಡ್ತಾ ಸಂಕಟ ಪಡ್ತೀರ. ಗಾಯತ್ರಿ ಸಾಕ್ಷಿಯಾಗಿ ಹೇಳ್ತೀನಿ, ಆ ದಿನ ಬರುತ್ತೆ, ಬಂದೆ ತೀರುತ್ತೆ. ಜನಯ್ಯನು ಭಕ್ತರ ಹಾಡಲು ನಿತ್ಯವು ನೀಡುವ ಉತ್ತಮ ಫಲವ ರಥವಾನಮ್ಮ. ಶ್ರೀಮದ್ ರಮಣ ಗೋವಿಂದ ಶ್ರೀ ಕರಿಗಿರಿ ವರದ ರಥವಾನಿ. ನೀವು ದೊಡ್ಡವರು, ನಾನ್ ಮುಟ್ಬಹುದಾ? ನಿನ್ನಷ್ಟಿದ್ದಾಗ ನಾನು ಚಿಕ್ಕವಳೆ. ನಿನ್ ಹೆಸರೇನಮ್ಮ? ಭೈರವಿ. ಅಲ್ಲ ಬುದ್ಧಿಯವರ, ನನ್ನ ಹೆಸರು ರಂಗಿ ಅಲ್ವಾ? ನಾಟ್ಯಕಲೆಗೆ ಅಧಿದೇವತೆಯಾದ ಪಾರ್ವತಿದೇವಿ ಹೆಸರಿಟ್ಟಿದ್ದೀನಿ. ಲಕ್ಷ್ಮಿ, ಭೈರವಿಗೆ ಸ್ನಾನ ಮಾಡಿಸಿ ಮಡಿ ಉಡಿಸು, ದೇವಸ್ಥಾನದಲ್ಲಿ ಗೆಜ್ಜೆ ಪೂಜೆ ಮಾಡಿಸ್ತೀನಿ. ಅವ್ರ ಕಾಲಿಗೆ ನಮಸ್ಕಾರ ಮಾಡಮ್ಮ. ಕೈಗಳಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು. ಶರ್ಮ, ಏನ್ ನೀನ್ ಮಾಡ್ತಿರೋ ಕೆಲಸ? ಕುಲವೃತ್ತಿ. ಕುಲವೃತ್ತಿ? ಹೆಣ್ಣು ಮಗುವಿಗೆ ನಾಟ್ಯ ಕಲಿಸೋದೆ, ಅದರಲ್ಲೂ ಇವಳು ಬ್ರಾಹ್ಮಣೇತ್ರ ಹುಡುಗಿ ಅಂತ ಕೇಳಿದ್ದೀನಿ. ಹಾ, ದೊಂಬರ ಹುಡುಗಿ. ಶಿವಶಿವ, ನಾಟ್ಯನ ಗಂಡು ಮಕ್ಕಳಿಗೆ, ಅದರಲ್ಲೂ ಬ್ರಾಹ್ಮಣರ ಮಕ್ಕಳಿಗೆ ಮಾತ್ರವೇ ಕಲಿಸಬೇಕು ಅನ್ನೋ ಸಿದ್ದೇಂದ್ರ ಯೋಗೇಶ್ವರರ ಆಜ್ಞೆಯನ್ನ ಧಿಕ್ಕರಿಸ್ತೀಯ? ಎಷ್ಟು ಧೈರ್ಯ ನಿನಗೆ? ಹೆತ್ತ ಮಗನಿಗೆ ನಾಟ್ಯ ಕಲಿಸೋ ಶಕ್ತಿ ಇಲ್ಲದೆ ಒಬ್ಬ ದೊಂಬರ ಹುಡುಗಿ ಕಾಲಿಗೆ ಗೆಜ್ಜೆ ಕಟ್ಟಿ ನಮ್ಮ ಸಂಪ್ರದಾಯನ ಮಣ್ಣು ಪಾಲು ಮಾಡ್ತೀಯ? ಇದನ್ನ ನಾವು ಕ್ಷಮಿಸೋಲ್ಲ. ಹೆಣ್ಣಿಗೆ ಗೆಜ್ಜೆ ಕಟ್ಟೋ ಅರ್ಹತೆ ಎಲ್ಲಿದೆ ಕೇಳಿ ಶಾಸ್ತ್ರಿಗಳೇ. ಯಾಕಿಲ್ಲ? ನರ್ತನ ಸ್ತ್ರೀಯರ ಸೊತ್ತು, ನಾಟ್ಯ ಲಾಸ್ಯ ಸ್ತ್ರೀಗ ಅಲಂಕಾರಗಳು. ಅಂದ್ರೆ ಹೆಣ್ಣು ನಾಟ್ಯಕ್ಕೆ ಅರ್ಹಳಲ್ಲ ಅಂತ ಹೇಳಿದ ನಮ್ಮ ಪೂರ್ವಿಕರೆಲ್ಲ ಬುದ್ಧಿ ಇಲ್ಲದೆ ಇರೋರು ಅಂತಲೋ ನಿನ್ನ ಅಭಿಪ್ರಾಯ? ಇಲ್ಲ, ಆ ನಿಷೇಧಕ್ಕೆ ಅವತ್ತಿನ ಆಚಾರ ವಿಚಾರಗಳು, ದೇಶಕಾಲ ಪರಿಸ್ಥಿತಿಗಳು ಕಾರಣ. ಹಿಂದೆ ನಮ್ಮ ದೇಶದ ಮೇಲೆ ವಿದೇಶಿಯರು, ವಿಭಿನ್ನ ಮತದವರು ಈಚಲು ಹುಳುಗಳ ಹಾಗೆ ಮುಗಿಬೀಳ್ತಿದ್ರು. ಅವರಲ್ಲಿ ಕೆಲವರು ನಮ್ಮ ಹೆಣ್ಣು ಮಕ್ಕಳನ್ನ ಕೆಡಿಸಿ ಕೈ ಬಿಟ್ಟರು, ಹಲವರನ್ನ ಹಾಸಿಗೆ ದಾಸಿಯರನ್ನಾಗಿ ಮಾಡಿಕೊಂಡ್ರು. ಮದುವೆ ಗುರುತಿಗಾಗಿ ಕೊರಳಲ್ಲಿ ತಾಳಿನಾದ್ರೂ ಇದ್ರೆ ಆ ದುಷ್ಟರ ಕಾಡದಿಂದ ಪಾರಾಗಬಹುದು ಅಂತ ಎಣಿಸಿ ಅಷ್ಟವರ್ಷಾತ್ ಭವೇತ್ ಕನ್ಯಾ ಎಂಬ ಸೂತ್ರವನ್ನು ಸೃಷ್ಟಿಸಿ ನಮ್ಮ ಕನ್ಯಾರನ್ನ 8ನೇ ವರ್ಷಕ್ಕೆ ಮದುವೆ ಮಾಡಿಕೊಡ್ಲಾರಂಭಿಸಿದ್ರು ನಮ್ಮ ಹಿರಿಯರು. ಮದುವೆ ಆದ ಹೆಣ್ಣು 4 ಜನರೆದುರು ನೃತ್ಯ ಮಾಡೋದು, ಅವಳ ಗಂಡನಿಗೆ ಒಪ್ಪಿಗೆ ಆಗದೆ ಇರಬಹುದು ಅಂತ ಹೆಣ್ಣಿಗೆ ನರ್ತನಾನೇ ನಿಷೇಧ ಮಾಡಿದ್ರು. ಈ ಇತ್ತಂಡವಾದ ಅನವಶ್ಯಕ, ಹಿಂದೆ ನಾಟ್ಯ ಕಲಿತ ಒಂದು ಹೆಣ್ಣಿನ ಹೆಸರು ಹೇಳು ನೋಡೋಣ. ಪಾರ್ವತಿ ದೇವಿ ಬಾಣಾಸುರನ ಮಗಳಾದ ಉಷೆಗೆ ನಾಟ್ಯ ಕಲಿಸಿದ್ಲು. ಉಷೆ ಹೆಣ್ಣಲ್ವೇ ಕರ್ನಾಟಕದ ನಾಟ್ಯ ಕಲೆಗೆ ಕೀರ್ತಿ ದೀಪವನ್ನಿಟ್ಟ ಹೊಯ್ಸಳ ಸಾಮ್ರಾಜ್ಞಿ ನಾಟ್ಯರಾಣಿ ಶಾಂತಲ ಹೆಣ್ಣಲ್ವೇನು? ವಿಜಯನಗರದ ಕಾಲದಲ್ಲಿ ಸುಪ್ರಸಿದ್ಧ ನರ್ತಕಿಯಾದ ವಿಜಯಲೇಖ, ತಂಜಾವೂರಿನ ವಿಜಯರಾಘವನ ಆಸ್ಥಾನದಲ್ಲಿದ್ದ ಕಲಾವತಿ, ಚಂದ್ರಾವತಿ, ರೂಪಾವತಿ, ಚೂಡಾಮಣಿ, ಚಂದ್ರಲೇಖ, ಕೋಮಲವಲ್ಲಿ, ಇವರೆಲ್ಲ ಹೆಣ್ಣುಮಕ್ಕಳಲ್ವೇ? ಹೆಂಗಸರೇ, ಆದ್ರೆ ಅವರು ಸಾನಿಯರು, ದೇವದಾಸಿಯರು, ಅದನ್ನ ಮರಿಬೇಡ.
ಆ ದೇವದಾಸಿಯರು ಸಾನಿಯರು ಎಲ್ಲಿಂದ ಬಂದರು ಶಾಸ್ತ್ರಗಳೇ? ಕ್ಷುದ್ರ ಬುದ್ಧಿಯ ದೊಡ್ಡ ಕುಲದವರ ಕಣ್ಣು ಮುಚ್ಚಾಲೆ ಆಟದಿಂದ ಹುಟ್ಟಿ ಬಂದರು. ನಮ್ಮ ತೆರೆಮರೆಯ ಚಲ್ಲಾಟದಿಂದ ಕಣ್ಣೀರು ಇಡ್ತಾ ಹೊರಗೆ ಬಂದರು. ಈ ಮಾತೆಲ್ಲ ಸಾಕು. ನಮ್ಮ ಕುಲದೇವರ ದೇವಸ್ಥಾನದಲ್ಲಿ ಈ ಅಕೃತ್ಯ ನಾವು ಸಹಿಸೋದಿಲ್ಲ. ಮತ್ತೇನ್ ಮಾಡ್ತೀರಿ? ನಿನ್ನ ಬಹಿಷ್ಕರಿಸಿ ಹೊರಗಡೆ ಹತ್ತೆ. ನನ್ನ ಬಹಿಷ್ಕರಿಸಬೇಕಿಲ್ಲ. ಈ ಗಳಿಗೆಯಿಂದ ನಾನೇ ನಿಮ್ಮನ್ನ ನಿಮ್ಮ ಈ ದೇವರನ್ನ ಬಹಿಷ್ಕರಿಸ್ತಿದ್ದೀನಿ. ನಿಮ್ಮ ದೇವರಿ ದೇವಸ್ಥಾನದಲ್ಲಿದ್ದಾನೆ. ನನ್ನ ದೇವರು ನನ್ನ ಹೃದಯದಲ್ಲಿದ್ದಾನೆ. ಮುದ್ರೆ ತೋರಿಸೋ ಹಸ್ತದಲ್ಲಿದ್ದಾನೆ. ನರ್ತಿಸೋ ನನ್ನ ಪಾದದಲ್ಲಿದ್ದಾನೆ. ಐನೂರ, ಇವರೆಲ್ಲ ನನ್ನಿಂದ ನಿಮ್ಮ್ಯಾ ಕೋಪ ಮಾಡ್ಕೊಂಡವ್ರೆ. ನಾನು ಹೋಗ್ಲ ಬುದ್ಧಿ. ಈ ಕೂಚಿಪೂಡಿಯಲ್ಲಿ ನಮ್ಮ ಬ್ರಾಹ್ಮಣ ಹುಡುಗರು 5 ವರ್ಷ ಸಂಗೀತ ನಾಟ್ಯಾಭ್ಯಾಸ ಮಾಡಬೇಕು. ಆ ಸಮಯದಲ್ಲೇ ಪಂಚಕಾವ್ಯಗಳನ್ನು, ಸಂಸ್ಕೃತವನ್ನು, ಭರತಮುನಿ ಶಾಸ್ತ್ರ, ನಂದಿಕೇಶ್ವರನ ಅಭಿನಯ ದರ್ಪಣ, ಭರತರಸ ಪ್ರಕರಣಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ನಾಟ್ಯಾಚಾರ್ಯರ ಜೊತೆಯಲ್ಲಿ ಪ್ರದರ್ಶನಗಳಲ್ಲಿ ಭಾಗವಹಿಸಬೇಕು. ಸುಮಾರು 3 ವರ್ಷವಾದರೂ ಸಂಪ್ರದಾಯದಂತೆ ದೇಶಾಟನೆ ಮಾಡಬೇಕು. ಇದನ್ನೆಲ್ಲ ಈ ದೊಂಬರ ಹುಡುಗಿ ಮಾಡಲು ಸಾಧ್ಯವೇ? ನನ್ನ ಮಾತು ಕೇಳೋ ನಾಣಿ. ಬಹಿಷ್ಕಾರ ಹಾಕೋಕೆ ಅವ್ರೇನ್ ಮಂತ್ರಿಗಳೇ ಮುನ್ಸಿಪರೇ. ಊರಲ್ಲಿ ಪಂಚಾಯತಿ ಕರೆದು ತೀರ್ಮಾನಿಸೋಣ. ಬೇಡ. ಏನು ಅಂದ್ರೆ ಹೀಗೆ ಹೊರತು ಹೋದ್ರೆ 4 ಜನರು ನನ್ನ ನಾನಾ ರೀತಿ ಅನ್ಕೋತಾರೆ. ಗಂಡ ಬಿಟ್ಟ ಹೆಣ್ಣು ಅಂತ. ಊರವರು ಮನುಷ್ಯನ ಬಹಿಷ್ಕರಿಸಿದ್ರೆ ಮನೆಯವರು ವಿದ್ಯೆಯನ್ನ ಬಹಿಷ್ಕರಿಸಿದ್ರು. ಆದ್ರಿಂದಲೇ ನಿಮ್ಮೆಲ್ಲರಿಂದ ದೂರವಾಗಿರಬೇಕು ಅಂತಿದ್ದೀನಿ. ಭೈರವಿ ನಾಟ್ಯದಲ್ಲಿ ಅಸಾಧಾರಣ ಪ್ರತಿಭೆಯನ್ನ ಪ್ರದರ್ಶಿಸಿ ಅಸಮಾನ ಕಲೆಗಾರತಿ ಅನ್ನಿಸಿಕೊಂಡ ದಿನವೇ ಮತ್ತೆ ಈ ಊರಲ್ಲಿ ಮನೆಯಲ್ಲಿ ಹೆಜ್ಜೆ ಇಡ್ತೇನೆ. ಬಾ ಮಗು, ನಾನಿರುವಲ್ಲಿ ನೀ ಮಾತ್ರ ಬರ್ಕೊಡುದು. ಹೀಗಿಡಿದ್ರೆ ಅದನ್ನು ಸರ್ಪಶೀರ್ಷ ಅಂತಾರೆ. 2 ಅರ್ಧಚಂದ್ರಹಸ್ತಗಳನ್ನ ಅಂಗೈಗೆ ಅಡ್ಡವಾಗಿ ಸೇರಿಸಿ ಹೀಗಿಡಿದ್ರೆ ಅದು ಚಕ್ರಹಸ್ತ. ಇಲ್ಲಿ ಮಾಡು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಪರಬ್ರಹ್ಮ
पर्वतस्थनमण्डले नाट्यं करिष्य भूदेवी पादघातं क्षमस्व मे ब्रह्माञ्जलि ताण्डव नृत्य कर्तये दिव्याञ्जलि लास्य खेलनालोलगे ब्रह्माञ्जलि ताण्डव नृत्य कर्तये दिव्याञ्जलि लास्य खेलनालोलगे ब्रह्माञ्जलि भक्त्यञ्जलि सिद्धयोगीन्द्र सत्कविगे भक्त्यञ्जलि सिद्धयोगीन्द्र सत्कविगे नृत्याञ्जलि नाट्य कोविदवररिगे नृत्याञ्जलि नाट्य कोविदवररिगे ब्रह्माञ्जलि ताण्डव नृत्य कर्तये दिव्याञ्जलि लास्य खेलनालोलगे ब्रह्माञ्जलि ಶುಭವು ಶುಭವು ಸಾಹಿತ್ಯ ಪ್ರಿಯರಿಗೆ ಚಿತ್ತಾಂಗಡದ ತರಗಿಡದಕ ತದ್ದಿತ್ತಾಂಗಡದ ತರಗಿಡದಕ ತಗತರಗಿಡದಕ ಚಿತ್ತ 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 ದಿಂದಿಂದ ಶುಭವು ಶುಭವು ಸಂಗೀತ ವಿದರಿಗೆ ಚಿತ್ತಾಂಗಡದಕ ತರಗಿಡದಕ ತರಗಿಡತಂ ತರಗಿಡತಂ ತಾಂಗ ತರಗಿಡತಂ ತರಗಿಡತಂ ತಾಂಗ ತರಗಿಡತಂ ತರಗಿಡತಂ ತಾ ಶುಭವು ಶುಭವು ನಾಟ್ಯಾವಲೋಕರಿಗೆ ತದ್ದಿತ್ತ ಜನು ತಗದಿತ್ತ ಜನು ತಧಿಂಗಿಣತಂ 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 ತಾ ಶುಭವು ಶುಭವು ಸಿರಿ ಕನ್ನಡಿಗರಿಗೆ ಶುಭವು ಶುಭವು ನಾಟ್ಯಾವಲೋಕರಿಗೆ ಶುಭವು ಶುಭವು ಸಿರಿ ಕನ್ನಡಿಗರಿಗೆ ಬ್ರಹ್ಮಾಂಜಲಿ ತಾಂಡವ ನೃತ್ಯ ಕರ್ತಗೆ ದಿವ್ಯಾಂಜಲಿ ಲಾಸ್ಯ ಖೇಲನಾಲೋಲಗೆ ಬ್ರಹ್ಮಾಂಜಲಿ ನಾನ್ ತೋರಿಸ್ತೀನಿ ಹೀಗೆ ಹೀಗೆ ಹೊಡಿತಿದ್ರೆ ಹಿಡಿತಿದ್ರೆ ಹಾಯ ನಿದ್ದೆ ಬರ್ಬೇಕು ತಾತ ನಿನ್ನ ನೋಡೋ ಹುಚ್ಚು ಹಿಡಿದು ಬಿಟ್ಟಿತ್ತು ಇವತ್ತು ನಾಳೆಯೋ ನಾನೇ ಬರಬೇಕು ಅಂತಿದ್ದೆ ಚಕ್ಕಿ ಅಂದ್ರೆ ನಿಂಗ್ ತುಂಬಾ ಇಷ್ಟ ತಿನ್ನೋ ಮೇಷ್ಟ್ರೆ ಕಾಲೇಜಿಗೆ ನಾಲ್ಕು ದಿನ ರಜಾ ಸಿಕ್ತಕ್ಕ ಆನಂದ ನಿಮ್ಮನ್ನ ನೋಡ್ಬೇಕು ಅಂತ ಹೊರಟು ಬಂದ್ವಿ ಅಮ್ಮ ಇಲ್ಲ ಕಂದ ನೀನ್ ತಿನ್ನು ಅತ್ತೆ ಹೇಳ್ದ ಹಾಕ್ ಕೇಳ್ತಿದ್ಯಾ ತುಂಟಾಟ ಮಾಡಿ ಇವ್ರನ್ನ ಬೇಜಾರು ಮಾಡ್ತಿಲ್ಲ ತಾನೆ ಇಲ್ಲ ಅತ್ತಿಗೆ ತುಂಬಾ ಶ್ರದ್ಧೆಯಿಂದ ಓದ್ಕೋತಾ ಇದ್ದಾನೆ ಏನಕ್ಕ ಮನೆಯೆಲ್ಲ ನಿಶಬ್ದವಾಗಿದೆಯಲ್ಲ ಬಾವ ಎಲ್ಲಿ ಯಾಕತ್ತಿಗೆ ಅಣ್ಣ ಊರ್ನಲ್ಲಿಲ್ವಾ ಅವನೀಗ ಈ ಮನೇಲಿಲ್ಲ ಅಮ್ಮ ಅಂದ್ರೆ ನನ್ ದುರದೃಷ್ಟ ಕೇಶವ ಅವ್ರ ಛಲ ನನ್ಗೆ ಗೊತ್ತಲ್ಲ ನಾನ್ ಆನಂದನ ನಿಮ್ಮ ಊರಿಗೆ ಕಳಿಸ್ತೆ ಅಂತ ನನ್ ಮೇಲೆ ಬೆಂಕಿ ಕಾರದ್ರು ಅವನ್ ಬರೋದಿಲ್ಲ ಅಂದ ಅನ್ನೋ ಕೋಪದಲ್ಲಿ ಒಬ್ಬ ದೊಂಬರ ಹುಡುಗಿನ ಕರ್ಕೊಂಡು ಬಂದ್ರು ಹಾ
ಹಂಗೆ ಅಲ್ಲ, ಭೈರವಿ. ಭೈರವಿನ? ಹ್ಮ್, ನಮ್ ಗುರುಗಳು ಇಟ್ಟಿದ್ದು ಚೆನ್ನಾಗೈತಲ್ಲ. ನಿಮ್ ಗುರುಗಳು ಯಾರು ಗೊತ್ತಾ? ನಮ್ ಗುರುಗಳು. ನಮ್ ಗುರುಗಳೇ? ಅವರು ನಮ್ಮಪ್ಪ. ನಿಜವಾಗು? ನನ್ನನೆಗು. ಹೊತ್ತಾದ್ರೆ ಗುರುಗಳು ಸಿಟ್ಟಾಗ್ತಾರೆ, ನಡಿ ಹೋಗೋಣ. ನಾ ಬರಲ್ಲ. ಯಾಕೆ? ನಿಮ್ಮಪ್ಪ ನೋಡಲ್ವಾ? ಅವ್ರು ನೋಡ್ಬೇಕು ಅಂದ್ರೆ ಇಷ್ಟೊತ್ತು ಕಾದೆ. ಈಗ ಅವ್ರು ನೋಡಿದ್ನಲ್ಲ, ಅವ್ರು ನೋಡಿದ್ರೆ ಡನ್ನಿ. ರಂಗಿ ಅಂದ್ರೆ ನೀನೇನಮ್ಮ? ಹೌದು ಬುದ್ಧಿ. ನೀವು? ಶರ್ಮಾ ಅವರಿದಾರಿಯೇ? ಅವರೇ. ಆರೋಗ್ಯವೇ ಭಾವ? ಓಹೋ, ಯಾವಾಗ ಬಂದ್ರಿ? ಬೆಳಗ್ಗೆ ಬಂದು. ಆನಂದ ಬರ್ಲಿಲ್ವಾ? ನಿಮ್ಮನ್ನ ನೋಡ್ಬೇಕು ಅಂತ ನಮಗಿಂತ ಮೊದ್ಲೇ ಬಂದ. ನಿಮ್ಮ ಹತ್ರ ಮಾತಾಡೋಕೆ ಹೆದರಿ ದೂರದಿಂದಲೇ ನೋಡ್ಕೊಂಡು ಬಂದಂತೆ. ನೀವು ಮಾಡಿದ ಕೆಲಸ ಸರಿಯಾದ್ದಲ್ಲ ಭಾವ. ಯಾವುದು? ಇದುವರೆಗೂ ಮನೆಯಲ್ಲಿ ಒಂದು ಪದಾರ್ಥ ತೆಗೆದು ಇಲ್ಲಿಂದ ಅಲ್ಲಿಟ್ಟಿದ್ದೀರಾ. ಈ ಪಾತ್ರೆ ತುಳಿಯೋದು, ಅಡಿಗೆ ಮಾಡೋದು ಯಾಕ್ ಬೇಕು? ಹಾಗಲ್ಲ ಅಣ್ಣ, ಮಗುವನ್ ಬಿಟ್ಟು ಹೋಗೋಲ್ಲ ಮಾವಯ್ಯ. ಇದುವರೆಗೆ ಏನೋ ಒಂಥರ ಇತ್ತು, ಈಗೆಲ್ಲ ಸರಿ ಹೋಯ್ತು. ಬೇಡ ಡಾಕ್ಟ್ರು, ಬೇಡ. ಹೋಗೋ ಮಿಸ್ಟ್ರಿ, ಬೇಗ ಹೋಗೋ, ಬೇಗ ಹೋಗೋ ಮಿಸ್ಟ್ರಿ. ಜಾಗ್ರತೆನಪ್ಪ, ಚೆನ್ನಾಗಿ ಓದ್ಕೋಬೇಕು. ಬರ್ತೀವಕ್ಕ. ಮಾವಯ್ಯ ಬರ್ತೀವಿ. ಚೈತ್ರದ ಕುಸುಮಾಂಜಲಿ, ಚೈತ್ರದ ಕುಸುಮಾಂಜಲಿ, ಪಂಚಮ ಸ್ವರದಲ್ಲಿ ಪ್ರೌಢ ಕೋಗಿಲೆಯ ನಿಸಗ ಸಗ ಮಗ ಮಗ ನಿಭ ಮಗ. ಪಂಚಮ ಸ್ವರದಲ್ಲಿ ಪ್ರೌಢ ಕೋಗಿಲೆಯ ಕರೆಯೇ ಮನೋಲ್ಲಾಸ, ಅಮೃತ ವರ್ಷಿಣಿ ಕರೆಯೇ ಮನೋಲ್ಲಾಸ, ಅಮೃತ ವರ್ಷಿಣಿ ಚೈತ್ರದ ಕುಸುಮಾಂಜಿ, ಅಮಗ ಸನಿ ಸಗಮ ಚೈತ್ರದ ಕುಸುಮಾಂಜಲಿ. ಮಗ ಸರಿ ಗದ ಮದಸ, ಬೇಸಿಗೆಯು ಪಂದ ಅತಿಥಿಯ ಹಾಗೆ ವಿರಹಿಣಿ ಉನ್ಮಾದವು ಸೇರಿಸಾಗೆ, ಮಳೆ ಹನಿಯ ತಾಳ ಗುಡುಗಿನ ಸಮ್ಮೇಳ, ಮಳೆ ಹನಿಯ ತಾಳ ಗುಡುಗಿನ ಸಮ್ಮೇಳ, ವರ್ಷದ ಋತು ಕನ್ನಿಕೆ ಹೇಳಿ ಹಾಡು ನರ್ತನಕ್ಕೆ ಕೀರ್ತನಕ್ಕೆ ನಾಟ್ಯಕರ ಭಾರತಿಗೆ. ಚೈತ್ರದ ಕುಸುಮಾಂಜಲಿ, ಪಮಗದನೆ ಸಗಮ ಚೈತ್ರದ ಕುಸುಮಾಂಜಲಿ. ಋತು ಕಾವೇರಿಯ ಹಾಗೆ ಸಾಗೆ, ಗಗಗ ರಸ ನಿಧ ಮಗ ಸರಿ ಗರಸ ಸ ಗಗ ಮದ ಮದಸ, ಜೌವನದ ಹೆಣ್ಣ ಕಣ್ಣೋಟದೋತೆ ಶರದ ಋತು ಕಾವೇರಿಯ ಹಾಗೆ ಸಾಗೆ, ಹಿಮಜಲದ ಆಹ್ವಾನ ಸುಮಶರ ಸಂಧಾನ, ಜಲದ ಆಹ್ವಾನ ಸುಮಶರ ಸಂಧಾನ, ಸ್ಮರಣಿಗೆ ಸನ್ಮಾನವ ನೀಡೆ ಬಂಗ ಚಳಿ ಋತುವೆ ಸರಿಗಮವು ನಾಟ್ಯ ಸುಧಾ ಮದನಿಕೆಗೆ. ಚೈತ್ರದ ಕುಸುಮಾಂಜಲಿ,
ಮಮಗ ಸನಿ ಸಗಮ ಚೈತ್ರದ ಕುಸುಮಾಂಜಲಿ. ಆನಂದ, ಏನ್ ಮಾಡ್ತಿದ್ಯಪ್ಪ? ಓದ್ತಿದ್ದೀನಿ ಮಾವಯ್ಯ. ಹ್ಮ್, ಬರ್ದಿದ್ದನ್ನೇ ಓದ್ತಿದ್ಯಾ? ಅಮ್ಮಂಗ. ಹ್ಮ್. ನಿಲ್ಲು, ನಿನ್ನ ಸ್ಥಳ ಇಲ್ಲೇ. ದೇವಸ್ಥಾನದ ಒಳಗಡೆ ಬಂದು ಅಪವಿತ್ರ ಮಾಡಬೇಡ. ನಾನ್ ಹೇಳೋದ್ ನಿನ್ ಸ್ವಲ್ಪ ಕೂಡ ಅರ್ಥವಾಗಲ್ಲ ಕಣ. ಏ, ನಮ್ಮವನು. ಹಾಯ್. ಹಲೋ ಕರ್ತಕ, ಏನ್ರೋ ಚೆನ್ನಾಗಿದ್ದೀರಾ? ಆನಂದ್ ಪರೀಕ್ಷೆಯಲ್ಲಿ ಪಾಸ್ ಮಾಡೋಕೆ ಆಶೀರ್ವಾದ ಮಾಡಪ್ಪ. ಆನಂದ್ ಪಾಸ್ ಆದ್ರೆ 10 ಶುಕ್ರವಾರ ಉಪವಾಸ ಮಾಡಿ ಪೂಜೆ ಮಾಡ್ತೇನೆ ಸ್ವಾಮಿ. ಪರೀಕ್ಷೆಯಲ್ಲಿ ಹೇಗೋ ಮಾಡಿದ್ಯಾ? ತಪ್ಪದೆ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಫೇಲ್ ಆಗ್ತೀನಿ. ಫೇಲ್ ಆಗ್ತೀಯಾ? ಹಾ, ಮತ್ತೆ ಮೊದಲನೇ ಸಾರಿನೇ ಪಾಸ್ ಆಗ್ಬಿಟ್ರೆ ಇಷ್ಟೊಂದು ಟ್ಯುಟೋರಿಯಲ್ ಕಾಲೇಜ್ಗಳ ಗತಿ ಏನಾಗಬೇಕು? ಯಾರು ಆ ಬ್ಯೂಟಿ? ಭೈರವಿ ಅಂತ, ನಾರಾಯಣ ಶರ್ಮ ಹತ್ರ ನಾಟ್ಯ ಕಲಿತಿದ್ದಾಳೆ. ಹಾ, ಭೈರವಿ. ಬಿಡಿಮ್ಮ. ಚೆನ್ನಾಗಿದ್ಯಾಮ್ಮ? ಹ್ಮ್. ಗುಡಿಯೊಳಗೆ ನನ್ ಬಿಡ್ಲಿಲ್ಲ. ಹೋಗ್ಲಿ ಬಿಡು, ಸಂಕಟ ಪಡಬೇಡ. ದೇವರು ಗುಡಿಲೇ ಅಲ್ಲ, ನಮ್ ಮನಸ್ಸಲ್ಲೂ ಇದ್ದಾನೆ. ಕಣ್ ಮುಚ್ಕೊಂಡು ಕೈ ಮುಗಿದ್ರೆ ಸಾಕು. ಆನಂದ್ಗೆ ನಾಳೆಯಿಂದ ಪರೀಕ್ಷೆ ಅಂತೆ. ಅವ್ರ ಹೆಸರಿನಲ್ಲಿ ನೀವು ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೆ. ಆಗ್ಲಿಮ್ಮ, ಖಂಡಿತ ಮಾಡಿಸ್ತೀನಿ. ದೊಡ್ಡ ಮನೆ, 10,000 ಆಯ್ತದೆ. ನಿನ್ನ ಮುಸುಣಿ ಹತ್ಯಾಕೆ 20 ಅದ್ಭುತವ. 500 ಮನೆಯಾಗಿಲ್ವ್ರ ನೀವು? ನಾನು ಕತ್ತಾಳೆ, ಇವ್ ನಿತ್ತಾಳೆ, ನಾವು ದಂಬ್ರು. ನಮ್ ಪುಟ್ಟರಂಗಿ ನಿಮ್ ತಾವ್ ಬೆಳಿತಾವಳಲ್ಲ, ಅವಳವೇ ನಾನು. ಇವಳಿ ಅವ್ರಿ ನಮ್ ರಂಗಿನ. ಒರೇ 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 ಒರೇ, ಒಳ್ಳೆ ಗಜನಿಂಪಿ ಆದಂಗ ಅವಳಲ್ಲಿ. ಅಬ್ಬಿ, ಏಟ್ ಚಂದ ಕಾಣ್ತೀಯ, ಮಹಾರಾಣಿ ಇದ್ದಂಗಿದ್ದೀಯ. ಅಮ್ಮ ಬಾಮ್ಮ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಮುಖ ಹೋಗುತ್ತೋ ಏನೋ ನೋಡ್ಕೊಂಡು ಬಾಮ್ಮ. ಸಿರವ, ಮಗಿನ ಕಣ್ ತುಂಬಾ ನೋಡ್ತೀನಿ. ಇಲ್ಲಿಗೆ ಯಾಕೆ ಬಂದ್ರಿ? ನಿಮ್ಮನ್ನ ಇಲ್ಲಿಗೆ ಬರಬಾರ್ದು ಅಂತ ಅವ್ರು ಹೇಳಿದ್ರಲ್ಲ. ಹೌದ್ರವ್ವ, ಆದ್ರೆ 10 ತಕ ವರ್ಷ ವರ್ಷಕ್ಕೆ ದುಡ್ಡು ಕಳಿಸ್ತೀವಿ ಅನ್ನೋ ಮಾತಿನ ಮ್ಯಾಕೆ ನಮ್ ರಂಗಿನ ಕೊಂಡ್ಕೊಂಡ್ ಬಂದ್ರು. ಈ ವರ್ಷ ಪೈಸಾನು ಕೊಟ್ಟಿಲ್ಲ, ವಸೂಲಿಗೆ ಬಂದು. ಸ್ವಲ್ಪ ದಿನದಲ್ಲೇ ಕಳ್ಸಿಕೊಡ್ತೀನಪ್ಪ, ಈಗ ಸದ್ಯ ಸಂಪಾದನೆ ಇಲ್ಲದೆ ನಮ್ ಸ್ಥಿತಿನೂ ಚೆನ್ನಾಗಿಲ್ಲ. ಆರಂಭದಲ್ಲೇ ಕೆಟ್ಟು ಉಸಿರು ಬಿಡ್ತಿಯಲ್ಲ. ಕೂಸ್ ನಮ್ ತಾವಿದ್ದು ದೊಡ್ಡವಳಾಗಿದ್ರೆ ಕೂಡಾವಳಿ ಮಾಡಿಸಿ ಏನಿಲ್ಲ ಅಂದ್ರೆ 2,000 ಸಂಪಾದಿಸ್ತಿದ್ವಿ. ಈ ವಯಸ್ಸಿನಲ್ಲಿ ಗಳ ಎತ್ತಾಡ್ದೆ ಜಣ ಜಣ ಅಂತ ರೂಪಾಯಿ ಮಳೆ ಸಿಗೋದು. ಇದನ್ನೆಲ್ಲ ಬಿಟ್ಟು ಮಗುನು ಬಿಟ್ರೆ ಈಗ ನಮ್ಮ ಹೊಟ್ಟೆಗೆ ಒದ್ದೆ ಬಟ್ಟೆನೆ. ಈಗ ನೀವು ಹಣ ಕೊಡದೆ ಇದ್ರೆ ನಾವೆಲ್ಲಾದ್ರೂ ಹೋಗಿ ಸಾಯ್ಬೇಕು ಅಷ್ಟೇ. ದಯವಿಟ್ಟು ನನ್ ಮಾತು ಕೇಳಿ, ಇನ್ನೊಂದ್ ತಿಂಗಳಲ್ಲೇ ನಿಮ್ ಹಣ ನಿಮಗ್ ಸೇರೋ ಹಾಗೆ ಮಾಡ್ತೀನಿ. ತಿಂಗಳ ಕಂಟ ಏನ್ ತಿನ್ನವ ಮಂತಿನವ? ಬಿಡ ಆಯಮ್ಮಂತಾವೇನ್ ಮಾತು, ಅವ್ರ ದುಡ್ಡು ಬೇಡ, ಕಾಸು ಬೇಡ. ನಮ್ಮಗಿನ್ ನಾವ್ ಕರ್ಕೊಂಡು ಹೋಗೋಣ, ನಡಿಯೆ. ಬಿಡು, ನನ್ ಬರೋಲ್ಲ. ಯಾಸ ಕಟ್ತೀಯೇನೇ? ಈಗ ತೋರಣ ಕಟ್ಬಿಡ್ತೀನಿ, ನಡಿಯೆ. ನಿಲ್ಲಿ, ನಿಮಗ್ ಬೇಕಾದ್ದು ದುಡ್ಡು ತಾನೆ? ದುಡ್ಡು ಕೊಟ್ರೆ ಮಗನ್ ಬಿಟ್ಬಿಡ್ತೀರಾ? ನೀವ್ ಮಾತ್ ತಪ್ಪಿದ್ರು ಬಡವರು, ನಾವ್ ಮಾತ್ ತಪ್ಪಕ್ಕಿಲ್ಲ. ಕೈ ಮ್ಯಾಗ್ ದುಡ್ಡು ಬಿತ್ತು ಅಂದ್ರೆ ಏನೆ? ಅಷ್ಟೇ, ಸ್ವಲ್ಪ ಇರಿ. ತಗೊಳ್ಳಿ, ಇದನ್ನ ಬಿಟ್ರೆ ಕೊಡೋಕೆ ನನ್ನ ಹತ್ರ ಬೇರೆ ಏನು ಇಲ್ಲ. ಏನವ ತಾಳಿ ಬಿಟ್ಟು ಕೊಡ್ತಾ ಇದ್ದೀರಾ? ನಮ್ಮವರು ನಿಮ್ ಮಗಳನ್ನ ದೊಡ್ಡ ಉದ್ದೇಶದಿಂದ ಕರ್ಕೊಂಡು ಬಂದ್ರು. ಊಟ ನಿದ್ದೆ ಬಿಟ್ಟು ತಮ್ಮ ವಿದ್ಯೆನ ಧಾರೆ ಎರೆದು ತಮ್ಮಂತೆ ಅವಳು ಆಗಬೇಕು ಅಂತ ಕಷ್ಟಪಡ್ತಿದ್ದಾರೆ. ಅವ್ರ ಇಚ್ಛೆ ಆಸೆ ಅರ್ಧದಲ್ಲಿ ನಿಲ್ಲಬಾರದು. ಇಷ್ಟು ದಿನ ನಮ್ಮ ಜೊತೆಯಲ್ಲೇ ಬೆಳೆದ ನಿಮ್ ಮಗಳು ಕಷ್ಟದ ಕುಟಿಲಿಬಾರದು. ನಿಮ್ ಮಗಳ ಒಳ್ಳೆ ಭವಿಷ್ಯನ ನೀವೇ ಹಾಳ್ ಮಾಡಬೇಡಿ. ದಯವಿಟ್ಟು ಇದನ್ನು ತಗೊಂಡು ಹೋಗಿ. ಮುಟ್ಟಬೇಡ, ಇದು ಬೆಂಕಿ ಚೂರು, ಮುಟ್ಟಿದ್ರೆ ಸುಟ್ಟು ಬೂದಿ ಆಗ್ತೀಯ. ತಾಳಿ ಬಿಟ್ಟು ಕೊಡ್ತಿದ್ದಾಳೆ ಅಂದ್ರೆ ಯಾವ ಮನುಷ್ಯನೆಲ್ಲ? ಪಾರ್ವತಿ ದೇವಿನೇ, ಹೆತ್ತವರು ನಮಗಿಂತೂ ಸಾಕಿದೆ. ಅವನಿಗೆ
ರಂಗಿ ಮೇಲದ ಎಷ್ಟೊಂದು ಪ್ರೀತಿ. ರಾಣಿಯಾಗಿ ಬೆಳೆದ ನನ್ನ ಮಗನ ತಿರುಗಿ ದೊಮರಾಟ ಕಿಳಿಸೋದು ಬೇಡ. ಹೊಟ್ಟೆ ಬೇಕಾದ್ರೆ ಭಿಕ್ಷೆ ಬೇಡಣ. ಆ ತಾಳಿ ಬೊಟ್ಟನ್ನು ಮಾತ್ರ ಮುಟ್ಟಬೇಡ. ರಂಗಿ, ದೇವ್ರ ಗುಡ ಕಾಲಿಡೋಕು ಅದೃಷ್ಟ ಇಲ್ಲದ ನನ್ನ ಮಗನ ಇದೇ ಅವರೇ ಸಾಕ್ತಾ ಇದ್ದಾರೆ. ಸಂದಾಕಿರುವ ನಡಿ ಹೋಗುವ. ಸಂದಾಕಿರುವ ಬೀಡಿ ಸೇದಿ ಬೆಳ್ಳುಳ್ಳಿ ಚಟ್ನಿ ಜೊತೆಲಿ ನಾಲ್ಕು ಬರ ರೊಟ್ಟಿ ನುಂಗಿದ್ಯಾ? ಹೌದು ಹೌದು ನನ್ನಪ್ಪ, ಅಸ್ತಾ ನೋಡಿ ತಿಳ್ಕೊಂಬಿಟ್ರಿ, ನೀವು ಮಾನ್ಬಾವ್ರು. ಬೆಳ್ಳುಳ್ಳಿ ಬೆಂಕಿನೋ? ಆ ಬೆಂಕಿ ನುಂಗಿರೋ ವೈದ್ಯನಿಗೆ ನಾಡಿ ಹಿಡಿದ್ರೆ ಗೊತ್ತಾಗುತ್ತೋ ಅನ್ನಾಡಿ. ಮಾತ್ರೆ ಕೊಡ್ತೀನಿ, ತಗೊಂಡು ಹೋಗಿ ಬೆಳಗ್ಗೆ ನಾಲ್ಕು ರಾತ್ರಿ ಹತ್ತು ನುಂಗು. ಬೀಡಿ ಸೇದಬೇಡ. ಜಂಟಿಯಾಗಿ ಹೋದೋ ಒಂಟಿಯಾಗಿ ಬಂದಿದ್ಯಲ್ಲೋ. ನಿನ್ನಲ್ವೋ ಬೀಡಿ ಸೇದಬೇಡ, ಹೋಗು. ಬತ್ತೀನಿ. ನಿನ್ನೆ ಸೊಸೆಯಲ್ಲೋ ಸೊಸೆ ಎಲ್ಲೋ ಅಂದ್ರೆ ಶ್ವಾಸ ಮೇಲೆ ಬಿಡ್ತಾ ಚೂರು ನೋಡ್ತಾ ಕೂತಿದ್ಯಲ್ಲೋ, ಶ್ವಾನ ಮುಂಡೆ ಇದೆ. ನನ್ ಕರ್ಮ ಸಿನಿಮಾ ಹೋದ್ನ, ಸಿನಿಮಾದಲ್ಲಿ ಹೀರೋ ನೀನ್ ಹಿಡ್ಕೊಂಡು ಡಿಶುಮ್ ಡಿಶುಮ್ ಮಾಡ್ತಿದ್ದ. ಇದನ್ ನೋಡಿ ನಿನ್ ಸೊಸೆ, ನಿನ್ ಸೊಸೆ ಕೈ ಅಂತ ಬೊಂಬಾಯಿ ಕೇಳು ಹಾಕಿ ಸಿಟ್ಟಿ ಹಾಕದ್ಲು. ಮುಂದ್ಗಡೆ ಕೂತಿ ಮುತ್ತ ಇದೆ ಎದನ ಒಂದ ಬಿದ್ಲು. ಬಾಬರಿಯಲ್ಲಿ ಆಪರೇಟರ್ ಲೈಟ್ ಹಾಕ್ದ. ಜನರಲ್ ನನ್ನ ನೋಡ್ರು, ನಾನ್ ನಾಚಿಕೆ ಆಗಿ ಬಂದ್ಬಿಟ್ಟೆ. ಕೋಟಿ ಕೋಟಿ ವಿದ್ಯೆಯಲ್ಲಿ ಮೇಟಿ ಎನಿಸಿ ಸಾಟಿ ಇಲ್ಲದ ನಮಗೆ ಈ ಸೀಟಿ ಗೀಟಿ ಯಾಕಯ್ಯ? ಅಪ್ಪ, ಅವಳು ಸೀಟಿ ಓದಿ ನಾನು ಸಾಯಿಸಿದ್ರೆ ನಿನ್ನ ಸ್ಥಾನದಲ್ಲಿ ನನ್ನ ತಲೆ ಕೆಟ್ಟ ಹೋಗುತ್ತೆ. ಏಯ್ ನಿಂತ್ಕೊಳ್ಳೆ. ಏನೆ ಸಿನಿಮಾದಲ್ಲಿ ಯಾಕೆ ಹಾಗೆ ಮಾಡ್ದೆ? ಕೋಪ ಮಾಡ್ಕೊಂಬಿಡಿ, ಅಷ್ಟೊಂದು ಶಬ್ದ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಏನಮ್ಮ ಹೀಗೆ ಬುಸು ಬುಸು ಗುಟ್ಟಿ ಉಸಿರು ಕಟ್ಟಿ ಬೆರಳನ್ನ ಬಾಯಲ್ಲಿಟ್ಟು ಫಿಶ್ ಅಂತ ಊದಿದ್ರೆ ಶಬ್ದ ಬರದೆ ನಿಶಬ್ದ ಅನ್ನೋ ಬೋರ್ಡ್ ಬರುತ್ತೆ. ನನ್ನ ಪಿಂಡ ನಿನ್ನ ಪಿಂಡ ಅಲ್ಲಿ 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 ನಿನ್ನಿಂದ ಇನಿಮೇಲೆ ನಿನ್ನ ಹೊರಗಡೆ ಎಲ್ಲಾದ್ರೂ ಕರ್ಕೊಂಡು ಹೋದ್ರೆ ನಮ್ಮ ಪ್ರಾಣ. ನನ್ ಕಿವಿಲಿ ಕೈ ಅಂತ ಸೀಟಿ ಊದಿ ಸಾಯ್ತೆ. ಹಾಗನ್ಬಿಡಿ ಅಂದ್ರೆ ಸೀಟಿ ಹಾಕೊಂಡ್ ನನ್ಗೆ ಹೆಚ್ಚಿಗೆ ಸಂತೋಷ ಆದ್ರು ಸಂಕಟ ಆದ್ರು ತಾನಾಗಿ ಬಾಯತ್ರ ಹೋಗುತ್ತೆ. ಒಳಗಿನಿಂದ ಗಾಳಿ ಬರುತ್ತೆ, ಹೊರಗ್ ಶಬ್ದ ಬರುತ್ತೆ. ನಾನೇನ್ ಮಾಡ್ಲಿ? ನಂಗ್ ಬೇಡಪ್ಪ ಬೇಡ. ಈ ಸೀಟಿ ಹೊಡೆಯೋ ಹೆಣ್ ಇದು ಸಂಕಟದ ಸೀಟಿ. ನಿನ್ನ ಸಂಕಟಕ್ಕಿಷ್ಟು ಬೆಂಕಿ ಹಾಕ, ಸಿಡಿಲು ಬಡದು ಗುಡಿಸಲ ಹಾಗೆ ಒಡೆದು ಹೋಯ್ತಲ್ಲಮ್ಮ. ಲೋಭಕ ಪಕ್ಷಿ, ಇನ್ಮೇಲೆ ಇವಳನ್ನ ಕ್ಷಮಿಸಿದಿ ಅಂತ ಹೇಳ್ಬೇಡವೋ. ಸಂತೋಷಕ್ಕೆ ಸೀಟಿ ಹಾಕಿದ್ರಿ ವಿಶಾಲಾಕ್ಷಿ, ಹಾರಿ ಹೋಗುತ್ತಲ್ಲೋ ನನ್ನ ಪ್ರಾಣಪ್ಪ. ನಡಿ ನಡಿಯ ಒಳಗಡೆ. ಅಪ್ಪ ಉಸಿರಾಡ್ತಿದ್ಯಾ? ನಿಂತಿಲ್ಲ ತಾನೆ? ನಡಿ ನಡಿಯ ಒಳಗಡೆ. ಯದುವಂಶ ಸುಧಾಂಬುಧಿ ಚಂದ್ರ, ಯದುವಂಶ ಸುಧಾಂಬುಧಿ ಚಂದ್ರ, ರಾರ ಸ್ವಾಮಿ ರಾ ಇಟು ರಾರ ನೀವು ರಾರ ಸ್ವಾಮಿ ರಾರ ಇಟು ರಾರ ನೀವು ರಾರ. ನಾರಿ ಜನಮಾನಸ ಚೋರ, ನಾರಿ ಜನಮಾನಸ ಚೋರ, ರಾರ ಸ್ವಾಮಿ ರಾರ ಇಟು. ನಮಸ್ಕಾರ. ಓ ಕರ್ನಾಟಕ ಬಾಪ, ಊರಿಂದ ಯಾವಾಗ ಬಂದೆ? ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ. ಏನೇ ಆಯ್ತು ಹೇಳು. ಇವತ್ತಿನಿಂದ ನೀವು ನನ್ನನ್ನ ಶಿಷ್ಯನನ್ನಾಗಿ ಸ್ವೀಕರಿಸಬೇಕು. ನಾನು ಮುಠಾಳ ಮುಠಾಳ ಸ್ವಾಮಿ, ಇಷ್ಟು ದಿವಸ ದೇವರು ಕೈ ಕೊಟ್ಟಿದ್ದು ಬೀಡಿ ಹಿಡಿಯೋದಕ್ಕೆ, ಕಾಲ್ ಕೊಟ್ಟಿದ್ದು ಬೂಟ್ಸ್ ಹಾಕೊಳಕ್ಕೆ ಅನ್ಕೊಂಡಿದ್ದೆ. ಆದ್ರೆ ಮುದ್ರೆ ಕೈಗಳು ಗೆಜ್ಜೆ ಕಟ್ಟದ ಕಾಲುಗಳು ವ್ಯರ್ಥ ಅಂತ ಈಗ ಅರ್ಥ ಆಯ್ತು ಸ್ವಾಮಿ. ಕುಲವಿದ್ಯೆ ಬೇಡ ಅಂತ ಹೇಳ್ಬಿಟ್ಟು ಆ ಇಂಗ್ಲಿಷ್ ವಿದ್ಯೆ ಕಲ್ತು ನಾನೇನ್ ಉದ್ಧಾರ ಆದೆ ಹೇಳಿ. ಇದನ್ನ ಯಾರು ಅರ್ಥ ಮಾಡ್ಕೊ? ಅರ್ಥ ಆಗೇ ಓದೋದ್ ಬಿಟ್ಟು ಪಟ್ಟಣದಿಂದ ಇಲ್ಲಿಗೆ ಬಂದ್ಬಿಟ್ಟೆ. ತಾವು ನನಗೆ ನೃತ್ಯ ಕಲ್ಸ್ಕೊಡ್ಬೇಕು, ಆಗಲ್ಲ ಅಂತ ಹೇಳ್ಬೇಡಿ. ಆದ್ರೆ ನನ್ನ ತಾತನ ಹತ್ರ ಕಲ್ತ್ಕೋಬಹುದು. ಸರಿ, ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ರೆ ಕೋಣ ಬೆಂಕಿ ತುಡಿದು ಕುಪ್ಪಳ ಸಾಗಿರುತ್ತೆ. ಅವ್ರ ಪದ್ಧತಿ ನನ್ಗೆ ಹಿಡಿಸಲ್ಲ, ಅವ್ರನ್ನೂ ಒಪ್ಸಿದ್ದೀನಿ. ತಾವ್ ದಯವಿಟ್ಟು ನನಗೆ ನೃತ್ಯ ಕಲಿಯಲಿಕ್ಕೆ ಗಂಡು ಮಕ್ಕಳೇ ಇಲ್ಲದ ಕಾಲದಲ್ಲಿ ನಿಮ್ಗೆ ಯಾಕೆ? ಜತಿ ಜಾತಿ ಭೇದ ಪಾದಗತಿ ಪ್ರವೇಶ ಲಕ್ಷಣ ನಾಟ್ಯ ರೀತಿ ಪಾತ್ರ ಪೋಷಣೆ ಅಭಿನಯ ವಿಧಾನ ನನಗಿಂತ ಅವನಿಗೆ ಹೆಚ್ಚಾಗಿ ಗೊತ್ತೇನೋ. ಎಲ್ಲಿ ಉತ್ಸೇಪ ಪಾತನ ಭ್ರುಕುಟಿ ಚತುರ ಕುಂಚಿತ ರೇಚಿತ ಈ ಎಲ್ಲಾ ಸಹಜವಾದ ಭ್ರುಕುಟಿ ಭೇದಗಳನ್ನ ತೋರಿಸುವಂತ ಹೇಳೋ ನೋಡೋಣ. ಆಗ ಎಲ್ಲಿ ನೀವು ಮಾಡಿ ತೋರಿಸಿ ಅಂದು ಬಿಟ್ರೆ ನಮ್ಮ ನಿಜವಾದ ಬಣ್ಣ ಬಯಲಾಗುತ್ತಲ್ಲ ತಾತ. ಯಾಕೆ ಬೇಕಿಲ್ಲದ್ರಾಗಲೇ
ಮುಟ್ಟಾಳ ಮಾತಾಡ್ತಿದ್ರು ಹೋಗ್ತಾನೆ ಇದೆಯಲ್ಲೋ ಹಿತ್ತಲ ಗಿಡ ಮದ್ದಲ್ಲ ಅಂತ ನನ್ನ ಬಿಟ್ಟು ನೀನ್ ಆ ಶರ್ಮನ ಕೂತ್ಕೋ ಹೇಳ್ತೀನಿ. ನಿನ್ನ ಮೊಮ್ಮಗ ನಾನು, ವಿದ್ಯೆ ಇಲ್ದಿದ್ರು ಕೆಟ್ಟ ಬುದ್ಧಿ ಕುಹಕ ಆಲೋಚನೆ ವಂಶ ಪಾರಂಪರ್ಯವಾಗಿ ನನಗೂ ಬಂದಿದೆ. ಲಾಭ ಇಲ್ದೆ ನಾನು ಯಾವ ಕೆಲಸಕ್ಕೂ ಕೈ ಹಾಕಲ್ಲ. ಒಂದ್ ರೂಪಾಯಿ ಕೊಡ್ತೀನಿ ನಿಲ್ಸ. ಈಗ ನಿನ್ಗೇನು ಬೇಕು? ಹೆಸರು ಗೌರವನೋ ಆಸ್ತಿ ಪಾಸ್ತಿನೋ? ಅಂದ್ರೆ ಆಸ್ತಿ ಬರೋ ಹಾಗಿದ್ರೆ ಇನ್ನ ಆ ವಿಷಯ ನನಗ್ ಬಿಟ್ಬಿಡು. ನಾನು ಈ ಕೆಲಸ ಮಾಡಿದಕ್ಕೆ ನೀನೇ ಒಂದಿನ ಬಾಯಿ ತುಂಬಾ ಹೋಗಿರ್ತೀಯ. ತಾತ ರೂಪಾಯಿ ರೂಪಾಯ ಅಯ್ಯಯ್ಯೋ ತಾತ 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 ಯೋಗೀಶ್ವರ ಕೃಷ್ಣೋ ತತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋರ್ ಭೂತಿರ್ ಧ್ರುವ ನೀತಿರ್ ಮಮ. ಅಂದ್ರೆ ಕೃಷ್ಣ ಎಲ್ಲಿರ್ತಾನೋ, ಅರ್ಜುನ ಎಲ್ಲಿರ್ತಾನೋ? ಅಮ್ಮ ಬಾ ಆನಂದ ಬಾ, ಚಿರಂಜೀವಿಯಾಗಿರು. ಎಷ್ಟು ಕಂಗೆಟ್ಟು ಹೋಗಿದ್ಯಾ? ಕಂಗೆಟ್ಟು ಹೋಗಿದ್ರ? ಸರಿ ಸರಿ, 4 ಕಿಲೋ ಜಾಸ್ತಿ ಆಗಿದ್ದೀನಮ್ಮ. ತಾತ ಎಲ್ಲಿ? ಬಣ್ಣ ತುಟಿ ಬಣ್ಣ ತಂದಿದ್ರೆ ಅದನ್ನು ಹಚ್ಚೋ ಮೇಷ್ಟ್ರೆ. ಚೀಕಣ್ಣ ಎಚ್ಚರವಾಗಿ ಇದೆಯಾ? ಏ ತಾತ, ನೀರ್ ಬರ್ತೀಯ ಅಂತ ತಿಳಿದ ಮೇಲೆ ನಿದ್ದೆ ಎಲ್ವ? ತಾತ ನೀನ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಒಂದು ಸಾರಿ ಬೀದಿಲ್ ಹೋಗಿ ನಿಂತ್ಕೋ, ನಿನ್ ಅಂದ ನೋಡಿ 60 ವರ್ಷದ ಮುದುಕಿರು ಮೂರ್ಛೆ ಹೋಗ್ಬಿಡ್ತಾರೆ. 40 ವರ್ಷದ ಹಿಂದೆ ವರಪರೀಕ್ಷೆಯಲ್ಲಿ ನನ್ನ ನೋಡಿ ನಿಮ್ಮ ಅಜ್ಜಿ ಮೂರ್ಛೆ ಹೋದ್ಲು ಅಂತ ಸಂತೋಷ ಪಟ್ಟೆ. ಮದುವೆ ಆದ ಮೇಲೆ ತಿಳಿಯಿತು ಅವಳಿಗೆ ಮೂರ್ಛೆ ರೋಗ ಇದೆ ಅಂತ. ಅಮ್ಮ ನಿನ್ಗೆ ಈ ಗ್ರಹದಲ್ಲಿ ನಂದೊಂದು ಕತೆ ಬಂದಿತ್ತು, ಅದಕ್ಕೆ ಹಣ ಕಳಿಸ್ತೀರಮ್ಮ? ಚೆನ್ನಾಗಿದೆ ತಾತ ನಿನ್ಗೆ. ಅಪ್ಪ ನೋಡ್ಕೊಂಬರಣ್ಣಮ್ಮ. ಅಷ್ಟು ಪುಣ್ಯ ಇನ್ನೂ ಕರಗಿಲ್ಲಪ್ಪ, ನಿನ್ನ ಓದ್ ಪೂರ್ತಿ ಆಗೋವರೆಗೂ ಹೀಗೆ ಓದ್ಬೇಕು ಅಂತ ಮೊಂಡತನ ಮಾಡಿ ನಿಮ್ಮಿಬ್ರು ದೂರ ಮಾಡಿದ ನೋವು ನನ್ನ ಕಾಡ್ತಿದ್ಯಮ್ಮ. ಎಷ್ಟು ಹೇಳಿದ್ರು ಅಪ್ಪ ಕೇಳ್ತಿಲ್ಲ. ಸೊಸೆ ಮತ್ತೆ ಸೇರ್ಲಿ ಅಂತ ಮಾಡುದು ಪೂಜೆ ಇಲ್ಲ ಬೇಡದ್ ನಾನು ಇರ್ತೀನಿ. ಸುಮ್ಮನೆ ಇರಿ ಮಾವಯ್ಯ, ನೀನ್ ಹೋಗಿ ನಿಮ್ ತಂದೆ ನೋಡ್ಕೊಂಡು ಬಾಪ. ಹೋಗು. ಭೈರವಿ ಅಡಿಗೆ ಮಾಡುವಾಗ ಒಳಗ್ ಬರ್ಕೂಡ. ಅಪ್ಪ ಮಡಿನ ಏನ್ಲ ಚಿರಂಜೀವಿ, ಈ ಬಟ್ಟೆ ತಂದಿದ್ದೀನಿ. ಓ ಮಗ ಕೊಟ್ಟ ಕಾಣಿಕೆ ಅಂತ ಭದ್ರವಾಗಿ ಮುಚ್ಚಿಡ್ತೀನಿ. ಹೇಗ್ ಓದ್ತಿತ್ತು ಆನಂದ್? ಒಳ್ಳೆ ಮಾರ್ಕ್ಸ್ ಬಂದಿದೆಯಪ್ಪ. ಏನ್ ನೋಡ್ತಿದ್ದೆ? ಏನೂ ಇಲ್ಲ, ಎಷ್ಟು ದಿನ ಆದ್ರೂ ಈ ಮನೆ ಹೇಗೆ ಇದೆಯಲ್ಲ ಅಂತ. ಬರ್ತೀನಪ್ಪ. ನಿಲ್ಲು, ಅಡಿಗೆ ಆಗಿದೆ ಊಟ ಮಾಡಿ ಹೋಗು. ನಿಮ್ಮ ಅಪ್ಪನ ಕೈ ಅಡಿಗೆ ರುಚಿನಾದ್ರೂ ನೋಡು, ನಿಮ್ಮ ಅಮ್ಮ ಮಾಡಿದಷ್ಟು ರುಚಿ ಆಗಿರಲ್ಲ. ಅನ್ನು ಸಂಜೆಗೆ ಬರ್ತೀನಿ. ಬರ್ತೀನಪ್ಪ. ಹಾಗೆ ಭೈರವಿ. ಹಾಡುವ ಮುರಳಿಯ ಕುಣಿಯುವ ಗೆಜ್ಜೆಯ ಎದೆಯಲ್ಲಿ ಒಂದೇ ರಾಗ, ಅದು ಆನಂದ ಭೈರವಿ ರಾಗ. ಕರೆಯುವ ಕೊಳಲಿನ ನಲಿಯುವ ಗೆಜ್ಜೆಯ ಎದೆ ಆನಂದ ಭೈರವಿ ರಾಗ.
ಗೆಜ್ಜಯನಾದವ ಕೇಳಿ ನಾಟ್ಯ ಸರಸ್ವತಿ ಕುಣಿದು ಜಯನ ನಾಟ್ಯ ಸರಸ್ವತಿ ಕುಣಿದು ಮನಸ್ಸು ಮುರಳಿಯ ಗಾರದಿ ಸೇರಿ ಮಧುರ ನಗರಿಗೆ ತೇಲಿ ಯಮುನಾ ನದಿಯಲ್ಲಿ ಈಜುತ್ತಿದೆ ಸ್ವರಗಳ ಅಲೆಯಲ್ಲಿ ತೇಲುತ್ತಿದೆ ಕರೆಯುವ ಕೊಳಲಿ ನನ್ನಲಿಯುವ ಗೆಜ್ಜೆಯ ಎದೆಯಲಿ ಒಂದೇ ರಾಗ ಅದು ಆನಂದ ಭೈರವಿರಾಗ ಜಯ ತಾಳ ಗೆಜ್ಜೆಯ ಮೇಳ ಜೀವವ ಕುಣಿಸಿರುವಾಗ ಹೆಜ್ಜೆಯ ತಾಳ ಗೆಜ್ಜೆಯ ಮೇಳ ಜೀವವ ಕುಣಿಸಿರುವಾಗ ಔಷಧಿ ಹೃದಯ ತೇಲುತ್ತಿದೆ ಬದುಕೆ ಹುಣ್ಣಿಮೆಯಾಗುತ್ತಿದೆ ಕರೆಯುವ ಕೊಳಲಿನ ನಲಿಯುವ ಗೆಜ್ಜೆಯ ಎದೆಯಲ್ಲಿ ಪ್ರೇಮ ಪರಾಗ ಅದು ಆನಂದ ಭೈರವಿರಾಗ ಹಾಡುವ ಮುರಳಿಯ ಕುಣಿಯುವ ಗೆಜ್ಜೆಯ ಎದೆಯಲ್ಲಿ ಒಂದೇ ರಾಗ ಅದು ಆನಂದ ಭೈರವಿರಾಗ ಬನ್ನಿ ಅವಧಾನಿಗಳೇ ಕೂತ್ಕೊಳ್ಳಿ ಏನಿಷ್ಟು ದೂರ ದಯ ಮಾಡಿಸಿದ್ರಿ ಯಾಕೋ ದಿನೇ ದಿನೇ ದೇಹ ಸ್ಥಿತಿ ಸರಿ ಇಲ್ಲ ಅವಧಾನಿ ನಿಮಗೆ ಅನಾರೋಗ್ಯವೇ ನಿಮ್ಮನ್ನ ನೋಡಿದ್ರೆ ನೆಗಡಿ ಓಡ್ ಹೋಗುತ್ತೆ ಕೆಮ್ಮಲು ಕಾಲ್ ಕೇಳುತ್ತೆ ಕಾಲ ಬದಲಾಯಿತು ಅವಧಾನಿ ಮಗ ಸೊಸೆ ಬೇರೆ ಆದ್ದಿನ ನೋಡಕ್ಕಾಗ್ತಿಲ್ಲ ಆ ಚಿಂತೆ ಬದುಕು ದೇಹನ ಯಾವುದೋ ಹಿಂಸೆ ಕಾಡುತ್ತೆ ನೋಡಿ ಔಷಧಿ ಕೊಡಪ್ಪ ಮನೋವ್ಯಾಧಿಗೆ ಮದ್ದಿಲ್ಲ ಅಂದ್ರು ಸ್ವಲ್ಪ ನಿಶ್ಚಿತತೆ ಕಾಣ್ತಿದೆ ಶಕ್ತಿ ವರ್ಧನೆಗೆ ಔಷಧಿ ಕೊಡ್ತೀನಿ ಏನೇ ಹುಡುಗರಿಗೆ ತಿಳಿದು ನಿನಗೂ ಜ್ಞಾನ ಇಲ್ವೇ ನೀನ್ ಈ ಊರಲ್ಲಿ ತಿರುಗಾಡ್ಕೂಡ್ದು ಅಂತ ನಾವು ಹೇಳಿಲ್ವೇ ಯಾವ ತಿರುಗಕೂಡ್ದು ಯಾಕ ಆವತ್ತು ನಿಮ್ಮಪ್ಪ ದೊಡ್ಡದಾಗಿ ನಮ್ ಮುಂದೆ ಪ್ರಮಾಣ ಮಾಡಿದ್ನಲ್ಲಯ್ಯ ನಾವು ಈ ಊರಲ್ಲಿ ಕಾಲಿಡೋಲ್ಲ ಅಂತ ಮತ್ತೆ ನಿಮ್ಮಪ್ಪನಾಗ್ಲಿ ಇವಳಾಗ್ಲಿ ಈ ಅಗ್ರಹಾರದಲ್ಲಿ ಕಾಲಿಡಬೇಕಾದ್ರೆ ಕೂಚುಪೂಡಿ ಸಂಪ್ರದಾಯದ ನೃತ್ಯನ ಸಾಟಿ ಇಲ್ಲದ ಪ್ರತಿಭೆಯಲ್ಲಿ ತೋರಿಸಬೇಕು ನಮ್ಮಿಂದ ಫಲ ಎನಿಸ್ಕೋಬೇಕು ಹೆಚ್ಚು ಮಾತಾಡಬೇಡಿ ನಿಮ್ಮವ್ರಿಗಿಂತ ಭೈರವಿಯನ್ನು ಕಳಪೆ ಅಲ್ಲ ಕಂಠಾಘೋಷವಾಗಿ ಹೇಳ್ತೀನಿ ಇದು ಕನಸು ನಮ್ಮ ತಂದೆ ಶಕ್ತಿ ಮೇಲೆ ಭೈರವಿಲ್ಲಿರೋ ನಾಟ್ಯದ ಭಕ್ತಿ ಮೇಲೆ ನನ್ನ ನಂಬಿಕೆ ಹಾಗೇನು ನನ್ನ ಶಿಷ್ಯರೆದುರು ಸ್ಪರ್ಧೆಗೆ ನಿಂತು ಗೆಲ್ತಾಳೇನೋ ನಂಬಿಕೆ ಕೂಡ ನಿನಗಿದೆಯಾ ಬೇಕಾದ್ರೆ ಸ್ಪರ್ಧೆಗೆ ಏರ್ಪಾಡು ಮಾಡಿ ಭೈರವಿ ಗೆದ್ರೆ ನಮ್ಮ ತಂದೆ ಮೇಲಿರೋ ಬಹಿಷ್ಕಾರ ತೆಗಿಬೇಕು ಆ ಒಪ್ಪಿದೆ ಸೋತ್ರೆ ಏನಂತಿ ನಾನು ಸೋತ್ರೆ ಏನು ಅಂತ ಕೇಳಿದ ಆ ದೊಡ್ಡ ಮನುಷ್ಯರಿಗೆ ಹರಿಹರರು ಒಂದಾದ್ರೂ ಹಾಗೆ ನಡೆಯೋಲ್ಲ ಅಂತ ತಿಳಿಸು ಒಂದು ವೇಳೆ ಪ್ರಕೃತಿ ವ್ಯತಿರಿಕ್ತವಾಗಿ ನಾನೇನಾದ್ರೂ ಸೋತ್ರೆ ನಟರಾಜನ ಆಣೆಯಾಗಿ ಹೇಳ್ತೀನಿ ಆ ಕ್ಷಣದಿಂದ ನಾನು ಈ ಕೈಯಲ್ಲಿ ತಾಳ ಹಿಡಿಯೋಲ್ಲ ಈ ಕಾಲಿಗೆ ಗೆಜ್ಜೆ ಕಟ್ಟೋಲ್ಲ ಈ ಬಾಯಿನ ಪದ ಹಾಡೋಲ್ಲ ಸ್ಪರ್ಧೆಗೆ ಸಿದ್ಧರಾಗಿ ಅಂತ ಹೇಳು ಆಗ್ತೀನೋ ಸ್ಪರ್ಧೆಗೆ ಸಿದ್ಧವಾಗ್ತೀನಿ ನಡುಬೀದಿಲಿ ಥೈತಕ್ಕ ಅಂತ ಕುಣಿಯೋ ದೊಂಬರು ಹುಡುಗಿ ಮುಂದೆ ಕೂಚುಪುಡಿ ಸಂಪ್ರದಾಯ ಸೋಲೋದಿಲ್ಲ ಅಂತ ಊರಿಂದ ಹೊರಗಿರೋ ಆ ಮಹಾನುಭಾವನಿಗೆ ಹೇಳೋ ಅವನ ಆಟದ ಸೊಕ್ಕು ಮುರಿಯೋಕೆ ಉದ್ದಂಡ ಪಿಂಡಾನ ಕರೆಸ್ತೀನಿ ನನ್ನ ಪ್ರತಾಪನ ತೋರಿಸ್ತೀನಿ
ಪರಮಾತ್ಮ ನನಗೆ ಆರೋಗ್ಯ ಕೊಡು ಅಂತ ಕೇಳಲ್ಲ, ಐಶ್ವರ್ಯ ಕೊಡು ಅಂತ ಬೇಡಲ್ಲ. ಆರ್ತತ್ರಾಣ ಪರಾಯಣನಾದ ನಿಮಗೆ ಈ ಮುದು ಭಿಕ್ಷುಕನಿಗೆ ಒಂದು ವರ ಕೊಡಬೇಕೆನಿಸಿದ್ರೆ ಈ ಸ್ಪರ್ಧೆಯಲ್ಲಿ ಭೈರವಿ ಗೆದ್ದು ನನ್ನ ಮಗ ಸೊಸೆ ಒಂದಾಗೋ ಹಾಗೆ ಆಶೀರ್ವದಿಸು. ನೀನು ನನಗೆ ಕನಿಕರಿಸಿಕೊಟ್ಟ 70 ವಸಂತಗಳನ್ನು ನುಂಗಿದ ಈ ಮುದಿ ಮಗನಿಗೆ ಈಗ ನಿನ್ ಜೊತೆಯಲ್ಲಿ ಆಡೋ ಶಕ್ತಿ ಕುಗ್ಗಿ ಹೋಗಿದೆಪ್ಪ. ನನ್ನ ಬಿಟ್ಟು ಬಿಡು ಸ್ವಾಮಿ, ಇನ್ನು ನಿನ್ ಜೊತೆಯಲ್ಲಿ ಆಟ ಸಾಕಪ್ಪ, ಆಟ ಸಾಕು. ತಡೀರಿ, ನಾಟ್ಯ ನಿಲ್ಸೋಕ್ ಸಾಧ್ಯವಿಲ್ಲ. ದೊಡ್ಡಸ್ತಿಕೆಯಿಂದ ಪಂಥ ಮಾಡಿದ್ರಿ, ನಿಲ್ಲಿಸಿದ್ರೆ ಸೋಲನ್ನು ಒಪ್ಪಿಕೊಂಡ ಹಾಗೆ. ಏನಂತೀರಿ ಸೋಮಯಾಜಿಗಳೇ? ಇದೇನ್ ಶಾಸ್ತ್ರಿಗಳೇ, ಪಾಪ ಅವ್ರ ತಂದೆ ತೀರ್ ಹೋದ್ರು ಅಂತ ತಿಳಿದ ಮೇಲೂ ನಾಟ್ಯ ಪೂರ್ತಿ ಆಗೋಕ್ ಮೊದಲೇ ಗೆಜ್ಜೆ ಬಿಚ್ಚಿದ್ರೆ ಸೋತ್ ಹೋದ ಹಾಗೆ. ಇದು ನಮ್ಮ ಅಗ್ರಹಾರದ ಸಂಪ್ರದಾಯ, ಹಾಗೆ ಹೋಗ್ಲೇಬೇಕಾದ್ರೆ ಸೋತೆ ಅಂತ ಒಪ್ಕೊಂಡು ಹೋಗಿ. ತಕ ಜಿಂತ ತಕ ತಕ ಜಿಂತ ತರಗಡ ತಗ ಧೀಮ್ ತಕ ಜಿಕು ತಧೀಂ ಗಿಣತಂ ತಜಂತ ತರಗಡ ತಗ ಧೀಮ್ ತಕ ಜಿಕು ತಧೀಂ ಗಿಣತಂ ತಜಂತ ತರಗಡ ತಗ ಧೀಮ್ ತಕ ಜಿಕು ತಧೀಂ ಗಿಣತಂ ತಜಂತ ತಣಾಂತ ತರುಂ ತಜ ಧೀಮ್ ತರಗಡ ತಗ ಅಮ್ಮ 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 ಅಮ್
ಕತ್ತೆ, ಸೊತ್ತೇ ಗೊತ್ತಿಲ್ಲದ ತೊತ್ತೆ, ಕಾಲದ ಕಿಮ್ಮತ್ತೇ ಗೊತ್ತಿಲ್ಲದ ಕತ್ತೆ, ಸತ್ತಾಗ ಮಲಗಿದ್ದೀಯಲ್ಲೋ, ಸಾಕೋ ನಿದ್ದೆ ಹೇಳು. ಯೋ ವೆಂಕಟ, ನಿಂಗೆ ಯಾಕೋ ಸಂಕಟ? ಈ ತಲೆಯಲ್ಲಿ ಪ್ರವಾಸದ ಮಿಂಚೊಂದು ತ್ರಾಸಿಲ್ದೆ ಬಂದಿದೆ. ಹೂಗೆ ಗಾಗ ಬೊಗ್ಗ ದಗ್ಗ ಹೇಗಿದೆ ಅಪ್ಪ ಈ ಪ್ರವಾಸ? ನಿನ್ ಸ್ಥಿತಿ ಆಗಿದೆ ಹೇಳು, ಸ್ವಲ್ಪ ಕೇಳು. ಇನ್ನೊಂದು ನಪ್ರಾಸ, ನಿನ್ನಿನ ನೀನು ನೀನೆ, ನಿನ್ನಿನ ನಾನು ನಾನೇ, ನೀನು ನೀನೆ, ನಾನು ನಾನೇ, ನಾನ ನೀನ, ನೀನ ನಾನ, ಇದರಲ್ಲಿ ಎಷ್ಟನಾಗಲಿದೆ ಹೇಳು. ಅಪ್ಪೋ, ನನ್ನ ನಿದ್ದೆ ಕೆಡಿಸಿ ನನ್ನ ನಾನೇ ನಿನ್ನ ನೀನೆ ಅಂತ ಹೇಳೋದಿಕ್ಕೆ ನಾಚಿಕೆ ಆಗಿಲ್ವೇ? ಸಿಟಿಗೆ ಹೋಗಿ ಸಂಸಾರ ಹೂಡೋಣ ಅಂದ್ರೆ ಅವಳು ಸಿಟಿ ಹಾಕ್ತಾಳೆ ಅನ್ನೋ ಭಯ, ಇಲ್ಲಿ ಇರೋಣ ಅಂದ್ರೆ ಏನೇನು ಪ್ರಾಸ ಪ್ರಾಸ. ಏಲೇ ಏನಾಯ್ತು ಅಂತ ಸೈರ ನೋಡಿದ್ಯೆ? ನಿನ್ನೆ ತಾತ ಪೋಟಿ ಮಧ್ಯದಲ್ಲಿ ಯಾಕೆ ಎದ್ವೋದ್ರು ಅರ್ಥವಾಗ್ಲಿಲ್ಲ. ತಾನು ಸಾಯ್ತೀನಿ ಅಂತ ತಿಳಿದು ಅಲ್ಲೇ ಸತ್ರೆ ಪೋಟಿ ನಿಂತು ಹೋಗುತ್ತೇನೋ ಅಂತ ದೂರ ಹೊರಟೋದ್ರು ಅನ್ನೋದು ಈಗ ತಿಳಿದು ಅಳು ಬಂತು. ನಿಜ ಕಣೆ, ಮಹಾನುಭಾವ ನೋಡು. ಸತ್ತೋರ್ಗೆ ಮೌನ ಸಂತಾಪ ತೋರಿಸ್ಬೇಕೇ ಹೊರತು ಹೀಗೆಲ್ಲ ಸೀಟಿ ಹಾಕಿ ಗಲಾಟೆ ಮಾಡಬಾರ್ದು. ನಂಗೆ ಗೊತ್ತಾಗ್ಲಿಲ್ಲ. ನನ್ನ ಕರ್ಮ ಅಂದೆ, ಮದುವೆಗೆ ನಿನ್ನ ನೋಡಕ್ ಬಂದಾಗ ನನ್ನೆದುರಿಗೆ ನೀ ಬರೋಕ್ ಮೊದ್ಲು ಕೈ ಅಂತ ಸೀಟಿ ಕೇಳಿಸ್ತು, ಆದ್ರೂ ಹೋದೆ. ಯಾವನೋ ದನ ಕಾಯೋನು ಸೀಟಿ ಹಾಕ್ತಾನೆ ಅಂತ ನಿಮ್ಮಪ್ಪ ನಮ್ ಮಾವ ಹೇಳ್ದ, ನಂಬಿ ಮೋಸ ಹೋದೆ. ಕಿಟ್ಕಿ ನಿಮ್ಮ ನೋಡ್ದೆ ಅಷ್ಟೇ. ಹಾ, ಹಿಡಿಯೋ ಹಾಗೆ ಮುದ್ರೆ ಹಿಡಿಯೋ ಹಾಗೆ ಮಾಡೋ ಶಕ್ತಿನ ನನಗೆ ಬರವಾಗ ಕೊಡಿ. ಈ ದಿನ ನಕ್ಕ ನಾಲ್ಕು ಜನರ ಮುಂದೆ ಬೇಗ ನಾನೇ ಗೆದ್ದು ಹೆಮ್ಮೆಯಿಂದ ನಿಮ್ಮ ಕೈಗೆ ಕಂಕಣ ತೊಡಿಸೋ ಅವಕಾಶನ ನನಗನುಗ್ರಹಿಸಿ. ಓ ಕರ್ನಾಟಕ ಬಂದ್ಯಾ, ಬಾ ಕೂತ್ಕೋ. ಭೈರವಿ ನೀರ್ ತರೋಕ್ ನದಿಗೆ ಹೋಗಿದ್ದಾರೆ, ಬಂದ್ ಕೂಡಲೇ ಪಾಠ ಆರಂಭಿಸೋಣ. ಭೈರವಿ ಇಲ್ಲ ಅಂತ ಗೊತ್ತಾಗೆ ಬಂದೆ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಅದನ್ನ ಹೇಳ್ಬಹುದು ಹೇಳ್ಬಾರ್ದು ಅಂತ. ಏನದು? ನಿನ್ನೆ ಮೂಲೆಯಲ್ಲಿ ಒಂದು ಹಳೆ ಕಾಗದ ಸಿಕ್ತು, ಅದನ್ನ ನಿಮಗೆ ತೋರಿಸೋದೋ ಬೇಡವೋ ಅಂತ ರಾತ್ರಿಯೆಲ್ಲ ಆಲೋಚನೆ ಮಾಡಿದೆ. ನಿಮಗೆ ತೋರಿಸ್ಬೇಕಾದ್ರೆ ನನ್ನ ಕರ್ತವ್ಯ ಅನ್ನಿಸ್ತು. ನೋಡಿ, ಭೈರವಿನ ನಿಮ್ ಸ್ವಂತ ಮಗಳಾಗಿ ಬೆಳೆಸಿ ದೊಡ್ಡೊಣ್ಣ ಮಾಡಿದ್ರಿ. ಆನಂದ ನಿಮ್ ರಕ್ತ ಹಂಚ್ಕೊಂಡಿಟ್ಟದ ಮಗ. ಲೌಕಿಕವಾಗಿ ಇವರಿಬ್ರು ಅಣ್ಣ ತಂಗಿರಾಗ್ತಾರೆ, ಆದ್ರೆ ಅವರಿಬ್ರು ಹದ್ದು ಮೀರಿ, ಸಂಪ್ರದಾಯ ಮೀರಿ ಒಬ್ರಿಗೊಬ್ರು ಪ್ರೇಮಿಸ್ತಾ ಇದ್ದಾರೆ. ಇವರಿಬ್ರು ಮದುವೆ ಬೇರೆ ಆಗ್ತಾರಂತೆ. ಹಾಗೇನಾದ್ರೂ ಆದ್ರೆ ಏಳೇ ಜನ್ಮಕ್ಕೂ ನಿಮ್ ವಂಶ ಭ್ರಷ್ಟವಾಗಿ ಸರ್ವನಾಶನವಾಗುತ್ತಲ್ಲ ಅಂತ ಊರಿನ ದೊಡ್ಡವರೆಲ್ಲ ಭಯಪಡ್ತಾರೆ ಗುರುಗಳೇ. ಲೇ, ನಿಮ್ ತಂದೆ ಬರ್ತಿದ್ದಾರೆ. ಏನಪ್ಪ? ನಿನ್ ನೋಡೋಕೆ ಬಂದೆ. ಹೇಳ್ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲಪ್ಪ. ಮೊನ್ನೆ ಹೊಸೂರಿಂದ ವೆಂಕಟರಾಮಯ್ಯ ಅವ್ರು ಬಂದಿದ್ರು, ಅವ್ರ ಹುಡುಗಿ ನಿನ್ ಕೊಡಬೇಕು ಅಂತ. ಆಕೆ 5-6 ವರ್ಷಗಳಿಂದ ಭರತನಾಟ್ಯ ಕಲಿತಿದ್ದಾಳಂತೆ. ಮದುವೆ ಮಾಡಿ ನಿಮ್ಮಿಬ್ಬರ ನಾಟ್ಯ ಪ್ರದರ್ಶನಕ್ಕೋಸ್ಕರ ವಿದೇಶಕ್ಕೆ ಕಳಿಸೋಣ ಅಂತಿದ್ದಾರೆ. ನೀವೇನು ಅನ್ಕೊಳ್ತಿದ್ರೆ ಮದುವೆ ಆದ್ಮೇಲೂ ಕೂಡ ನಾ ಜನರ ಮುಂದೆ ಡ್ಯಾನ್ಸ್ ಮಾಡೋ ಹುಡುಗಿ ನನಗಿಷ್ಟ ಅಲ್ಲಪ್ಪ. ಅಂದ್ರೆ ಭೈರವಿನ ಮದುವೆ ಆದ್ರೆ ಅವಳು ನೃತ್ಯ ಮಾಡೋದನ್ನ ನಿಲ್ಲಿಸ್ಬಿಡ್ತೀಯ ಅಂತ ಕಾಣುತ್ತೆ. ಬರ್ತೀನಿ. ಯಾರು ಬಂದೆ ಬಂದೆ? ಬನ್ನಿ ಒಳಗ್ ಬನ್ನಿ. ಅಯ್ಯೋ, ಇವತ್ತು ಮನೆ ಹೇಗ್ ಹೇಗೋ ಇದೆ. ಹಬ್ಬ ಬರ್ತಿದೆ ಅಂತ ಧೂಳು ತೆಗಿತಿದ್ದೀನಿ. ಒಂದು ನಿಮಿಷ ಬನ್ನಿ ಕೂತ್ಕೊಳ್ಳಿ.
ಎಷ್ಟು ಕಂಗೆಟ್ಟಿದ್ದೀರಿ. ಕಣ್ಣುಗಳು ಗುಳಿಬಿದ್ದಿದೆ. ಆರೋಗ್ಯವಾಗಿದ್ದೀರಾ? ಗಂಡನ್ನ ನೆಂಟ್ರನ್ನ ಕೇಳಿದ ಹಾಗೆ ಕುಶಲ ಪ್ರಶ್ನೆ ಕೇಳಬೇಕಾಯ್ತು. ನೋಡಿದ್ರ ಈಗ ಇಲ್ಲಿಗೆ ನಾನು ನೆಂಟ್ನಾಗೆ ಬಂದಿರೋದು. ನಂಗಿಷ್ಟವಿಲ್ಲದ ಒಂದು ಸಂಬಂಧದ ವಿಚಾರ ಮಾತಾಡೋಕೆ ಬಂದಿದ್ದೀನಿ. ಭೈರವಿ ಜೊತೆಲಿ ನಿನ್ನ ಮಗ ಸ್ನೇಹ ಬೆಳೆಸೋದು, ಆ ಸ್ನೇಹ ಬೆಳೆದು ಹುಚ್ಚುತನ ತಿರುಗೋದು ನಂಗಿಷ್ಟ ಇಲ್ಲ. ಅವರಿಬ್ರು ಒಬ್ರಿಗೊಬ್ರು ಮನಸ್ಸು ಹಂಚ್ಕೊಂಡಿದ್ದಾರೆ. ಇಬ್ಬರು ಪಕ್ಕಪಕ್ಕದಲ್ಲಿ ನಿಂತಿದ್ದನ್ನು ನೋಡಿದ್ರೆ ಎಂಥ ಅಂದವಾದ ಜೋಡಿಂದ್ರೆ. ಬುದ್ಧಿ ಇಲ್ಲದೆ ಮಾತಾಡ್ಬೇಡ. ಭೈರವಿ ಯಾವ ಕುಲದೋಳು ನೆನಪು ಮಾಡ್ಕೋ. ಕಲೆಗೆ ಅಡ್ಡ ಬರದ ಕುಲ ಮದುವೆಗೆ ಅಡ್ಡ ಬರುತ್ತೆ ಅಂತೀರಾ? ಭೈರವಿ ನನ್ನ ಮಗಳು, ಆನಂದ ಮಗ, ಅವರಿಬ್ರು ಅಣ್ಣ ತಂಗಿಯರಾಗಿರ್ಬೇಕು ಹೊರತು ಗಂಡಂಡ್ರಾಗೋಕೆ ಸಾಧ್ಯವೇ ಇಲ್ಲ. ಈ ವಿಷಯದಲ್ಲಿ ನನ್ನ ಮಗಳನ್ನ ತಡಿಬಲ್ಲೆ? ನಿನ್ನ ಮಗನ್ ನೀ ಹಿಡಿದಲ್ಲಿ ಇಡಬಲ್ಲೆ? ಏನು ಅಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಬೇಕು. ನಿಮ್ಮ ಮಾತಿಗೆ ಯಾವತ್ತಾದ್ರೂ ನಾನು ಎದುರು ಹೇಳಿದ್ದೀನ? ಬರ್ತೀನಿ. ಏನು ಅಂದ್ರೆ ನಾವು ಗಂಡ ಹೆಂಡತಿಯರು, ಶತ್ರುಗಳಲ್ಲ. ಒಂದ್ಸಾರಿ ಹಿಂದಿನ ಹಾಗೆ ಲಕ್ಷ್ಮಿಯಿಂದ ಪ್ರೀತಿಯಿಂದ ಕರೀಬಾರದೆ. ನಿನಗೆ ಶಕುಂತಲೆ ಕತೆ ಹೇಳಿದ್ದೆ, ನೆನಪಿದೆಯಾ? ಶಕುಂತಲೆಯನ್ನ ತನ್ನ ದತ್ತು ಮಗಳಾಗಿ ಭಾವಿಸಿ ಪ್ರೀತಿಯಿಂದ ತನ್ನ ಆಶ್ರಮದಲ್ಲಿ ಆಶ್ರಯ ಕೊಟ್ಟ ಕಣ್ವ ಮಹರ್ಷಿ. ಆ ಕಣ್ವನಿಗೆ ಒಬ್ಬ ಮಗನಿದ್ದಿದ್ರೆ ಆತ ಶಕುಂತಲೆಗೆ ಅಣ್ಣನಾಗ್ತಿದ್ನೆ ಹೊರತು ಗಂಡನಾಗ್ತಿರ್ಲಿಲ್ಲ, ಆಗ್ಲಾರ ಅಲ್ವೇ? ಅವರವರ ಪರಿಧಿ ಪರಿಮಿತಿಯನ್ನ ಅವರವ್ರು ತಿಳಿದುಕೊಳ್ಳೋದು ಒಳ್ಳೆ. ಬೀಳ್ಬೇಡ, ಗಟ್ಟಿಯಾಗ್ ನಿಲ್ಲು. ನಾನು ಹೋಗಲ್ಲ ಹೋಗಲ್ಲ ಹೋಗಲ್ಲ. ಕಾರಣ ಹೇಳಮ್ಮ, ನಾನು ಇದ್ದಕ್ಕಿದ್ದ ಹಾಗೆ ಯಾಕೆ ಹೋಗು ಅಂತೀಯ? ಏನ್ ಹೇಳಿ ಆನಂದ್, ನನಗೆ ಹೇಗೆ ಹೇಳಿ? ಅಪ್ಪ ಏನಾದ್ರು ಅಂದ್ರೇನಮ್ಮ? ಇಲ್ಲಪ್ಪ, ಅವ್ರಿಗೆ ಈ ವಿಚಾರದಲ್ಲಿ ಯಾವ ಸಂಬಂಧವೂ ಇಲ್ಲ. ಅವ್ರಿಗೂ ನನಗೂ ನಡೆದ ಮಾತು ನನಗೆ ತಿಳಿಯದ್ದೇನಲ್ಲ. ನೀನು ಶ್ರದ್ಧೆಯಿಂದ ಓದಿ ಡಿಗ್ರಿ ಸಂಪಾದಿಸದೇ ಇದ್ರೆ ನನ್ನ ಮಾತು ನಿಲ್ಲಲ್ಲ, ನಮ್ಮ ಸಂಸಾರ ಸರಿ ಹೋಗಲ್ಲ. ಅದಕ್ಕೆ ಈ ಮಾತು ಹೇಳ್ತಿದ್ದೀನಿ ಆನಂದ್. ನಿನ್ನ ಓದ್ ಮುಗಿಯೋವರೆಗೂ ಇಲ್ಲಿಗೆ ಬರಬೇಡ. ನಮ್ಮ ಚಿಂತೆ ಹಚ್ಕೋಬೇಡ. ನಿನ್ನ ಮನಸ್ಸಲ್ಲಿ ಮತ್ತೆ ಯಾವ ಆಲೋಚನೆಗೂ ಅವಕಾಶ ಕೊಡಬೇಡ. ನನ್ನ ಸಂಸಾರ ಒಳ್ಳೇದಾಗೋಕ್ಕೋಸ್ಕರ ನಿನ್ನನ್ನು ಕೇಳ್ಕೊತಿದ್ದೀನಿ ಆನಂದ್. ಅಮ್ಮ ಆಗ್ಲಮ್ಮ, ಹೋಗ್ತೀನಿ. ನಿನ್ನ ಹೆಸರು ನನಗೆ ಗೊತ್ತು. ಆದ್ರೂ ನಿನ್ನ ಮಾತಿನಂತೆ ನನ್ನ ಓದು ಪೂರ್ತಿ ಆಗೋವರೆಗೂ ಇಲ್ಲಿಗೆ ಮತ್ತೆ ಬರೋಲ್ಲ ಅಮ್ಮ. Who is playing the flute? Is he a musician or a musician? Embraced in its various forms. Who is it? Who brought it into the classroom? You are in a master's degree class. Is it? Please, don't stop it. I love Ananda Bhairavi Ragam. Please, continue. ಸ್ವಲ್ಪತ್ತು ಮುಂಚೆ ಕ್ಲಾಸ್ ರೂಮ್ ಅಲ್ಲಿ ನಡೆದಿತ್ತು, ನನಗೆ ಗೊತ್ತು. ನಿಮ್ಮ ಹೆಸರು? ಆನಂದ್. ಐ ಆಮ್ ಪ್ರಿಯಾ, ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ಇಷ್ಟು ಚೆನ್ನಾಗಿ ನೋಡಿಸೋದನ್ನ ಎಲ್ಲಿ ಕಲ್ತ್ರಿ? ನಾನೇನು ಕಲ್ತಿದ್ದಲ್ಲ, ಚಿಕ್ಕನ್ನಿಂದ ತನಗೆ ತಾನೇ ಬಂದ್ಬಿಡ್ತು. ರಾಗ ಗುರುತಿಸಿದ್ರಲ್ಲ, ನಿಮ್ಗೆ ಸಂಗೀತ ಗೊತ್ತಾ? ಏನೋ ಸ್ವಲ್ಪ ಸ್ವಲ್ಪ ಗೊತ್ತು. ಸಂಗೀತ ಒಂದು ವರ ಅಂತ ನನ್ನ ಅಭಿಪ್ರಾಯ. ನನಗಿಷ್ಟವಾದ ಆನಂದ ಭೈರವಿ ರಾಗ ಕೇಳಿಸಿ ನೀವು ಮತ್ತಷ್ಟು ಹತ್ತಿರಾದ್ರಿ ಪ್ಲೀಸ್. ಹಾಂ,
ಶರ್ಮರಿಲ್ದೇನೆ ಸ್ಪರ್ಧೆಯಲ್ಲಿ ಜಯಿಸಿ ಮತ್ತವ್ರ ಕೈ ಕಂಕಣ ತೊಡಿಸಿ ತಾಳ ಕೊಡಿಸ್ಬೇಕು ಅನ್ನೋ ನಿನ್ನ ಛಲಕ್ಕೆ ನನ್ನ ಎಲ್ಲ ಸಹಕಾರ ಇದೆಯಮ್ಮ. ಶಾಸ್ತ್ರಿಗಳ ಹತ್ರ ಮಾತಾಡಿ ಸ್ಪರ್ಧೆ ಏರ್ಪಾಡು ಮಾಡೋ ಭಾರ ನಂದು. ಆದ್ರೆ ಗುರುಗಳಿಗೆ ಈ ವಿಷಯ ತಿಳಿಸೋಲ್ಲ ಬಿಡಮ್ಮ. ಒಂದು ಸಾರಿ ಸೋತವ್ರ ಜೊತೆಯಲ್ಲಿ ಮತ್ತೆ ಸ್ಪರ್ಧೆನೆ, ನಾನೊಪ್ಪಲ್ಲ. ನಂಗಿದ ಅವಮಾನ. ಸನ್ಮಾನ ಅವಮಾನ ಮಾನಾಭಿಮಾನ ಇರೋರ್ಗೆ ನಿಮಗೂ ನಂಗೂ ಏನ್ ಶಾಸ್ತ್ರಿಗಳೇ ಅಂದ್ರೆ ಮಾತಿಗೆ ಹಾಗಂದೆ. ಆ ಹುಡುಗಿ ನಾಳೆ ಸ್ಪರ್ಧೆಯಲ್ಲಿ ತಾನು ಸೋತ್ರೆ ಇನ್ಮೇಲೆ ಖಾಲಿ ಗೆಜ್ಜೆ ಕಟ್ಟೋಲ್ಲ ಅಂತ ನಟರಾಜನ ಮೇಲೆ ಆಣೆ ಮಾಡಿದಾಳೆ. ಓಹೋ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಬ್ರಾಹ್ಮಣೇತರ ಹುಡುಗಿ ನಮ್ಮ ಸಂಪ್ರದಾಯ ನೃತ್ಯ ಕಲ್ತಲು ಅಂತ ನಮಗೇನು ಚಿಂತೆ ಇಲ್ಲ. ಹಾಗಾಗದೆ ಅವಳೇ ಗೆದ್ದರೆ ನಾವೆಲ್ಲರೂ ಸೇರಿ ನಾರಾಯಣ ಶರ್ಮರಿಗೆ ಸನ್ಮಾನ ಮಾಡಬೇಕು. ಆಗ ಊರಿನ ಜನರೆಲ್ಲ ನಿಮ್ಮನ್ನು ಹೊಗಳ್ತಾರೆ, ದೊಡ್ಡವರು ಅಂತ ಹೇಳ್ತಾರೆ. ಇದು ನಿಮಗೆ ಗೌರವ ಅಲ್ವೇ? ಆಲೋಚಿಸಿದ್ರೆ ಒಳ್ಳೇದಂತ ಕಾಣುತ್ತೆ ಶಾಸ್ತ್ರಿಗಳೇ. ದೊಡ್ಡ ಮೇಸ್ತ್ರಿ ಇಂಗು ತಿಂದ ಮಂಗನಂತಾಯ್ತೇ ನಿಮ್ಮ ಬಾಳು.
ತಾಳ ತಪ್ಪಿದ ಮೇಲೂ ಯಾಕಯ್ಯ ಎಣಿಸುತ್ತೀರಿ ಖಾಲಿ ಬೆರಳು? ಕುಟುಕಿದಂತಾಯ್ತೆ ಮೈಗೆ ಚೇಳು. ಅಕಟಕಟ ನೋಡಿದರೆ ನಿಮ್ಮ ಕರಗುತ್ತಿದೆ ನನ್ನ ಕರುಳು. ಅಂದವರು ಸೋತಾಗ ನಿಂತರು ಮಾತಿನ ಮೇಲೆ, ಇಂದೀಗ ನೀವು ಸೋತಿದ್ದೀರಿ, ನಿಲ್ಲಿ ಮಾತಿನ ಮೇಲೆ. ತೊಳೆಯಿರಿ ಅವರ ಕಾಲನ್ನ, ತೊಡಿಸಿರಿ ಕೈಗೆ ಕಂಕಣನ. ಅಗ್ರಹಾರದ ಪೌರರೆ, ನಮ್ಮ ಒಪ್ಪಂದದ ಪ್ರಕಾರ ಸ್ಪರ್ಧೆಯಲ್ಲಿ ಗೆದ್ದ ಭೈರವಿಯನ್ನ ನಾರಾಯಣ ಶರ್ಮರನ್ನ ಇಂದಿನಿಂದ ನಮ್ಮ ಅಗ್ರಹಾರದಲ್ಲೇ ಇರಬೇಕು ಅಂತ ಪ್ರಾರ್ಥಿಸ್ಕೋತೀವಿ. ನಮಸ್ಕಾರ. ಪಾ ಕರ್ಟಕ. ಮಾಡಬಾರ್ದ ಕೆಲಸ ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಏನು ಗುರುಗಳೇ? ಏನಪ್ಪ ಅಂತ ಕೆಲಸ? ಒಬ್ರು ಕಾಗದನೊಬ್ರು ಓದೋದು ತಪ್ಪು ನಿಜಾನೇ, ಆದ್ರೆ ನಿಮ್ಮ ಶಿಷ್ಯನಾಗಿ ಗುರುಗಳ ವಂಶ ಗೌರವ ಕಾಪಾಡೋ ಕರ್ತವ್ಯ ಇರೋ ವ್ಯಕ್ತಿಯಾಗಿ ಈ ತಪ್ಪು ಮಾಡದೇ ಇರೋಕ್ಕಾಗಲಿಲ್ಲ. ಆನಂದ ಭೈರವಿಗೆ ಬರೆದಿರೋ ಕಾಗದ ಓದ್ದೆ ಗುರುಗಳೇ. ಭೈರವಿ, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮದ್ರಾಸ್ನಲ್ಲಿ ಕಾಲೇಜಿಗೆ ಸೇರಿದ್ದೀನಿ. ಮುಂದೆ ನೀನು ಕಾಗದಗಳನ್ನು ಈ ಕೆಳಗೆ ಇರೋ ಅಡ್ರೆಸ್ಗೆ ಬರಿ. ಇತಿ ನಿನ್ನ ಪ್ರೇಮಿ ಆನಂದ. ಆನಂದನಿಗೆ ಶಿವಮೊಗ್ಗಕ್ಕೆ ಬರೋದು ಕಾಗದ ತಿರುಗಿ ಬಂದಿದೆಯಮ್ಮ, ಅವನು ಊರಲ್ಲಿಲ್ವಂತೆ. ನೀನು ಶರ್ಮರು ಕೂಚಿಪುಡಿ ಸಂಪ್ರದಾಯದ ಪ್ರಕಾರ ದೇಶಾಟನೆ ಮಾಡಿ ಅಲ್ಲಿ ಬೇರೆ ಬೇರೆ ಊರಲ್ಲಿ ಪ್ರದರ್ಶನ ಮಾಡ್ತೀನಿ ಅಂತಲೂ ಅಲ್ಲಿ ನೀನು ಬಂದು ನೋಡು ಅಂತಲೂ ಕಾಗದ ಬರೆದಿದ್ದೆ. ಈ ಕಾಗದನೂ ವಾಪಸ್ ಬಂದ್ಬಿಡ್ತು ಅಂದರೆ ಅವನು ಇಲ್ಲಿಗೆ ಹೋಗಿರಬಹುದು, ಇಲ್ಲಿಗೂ ಬರಲಿಲ್ಲ. ಎರಡ್ ಸಾವಿರ ಇದೆ ತಗೊಳ್ಳಿ. ಅದೇ ಒಪ್ಪಿದ್ ಮೂರ್ ಸಾವಿರಕ್ಕಲ್ವಾ? ಒಪ್ಪಿದ್ದೇನೋ ಮೂರ್ ಸಾವಿರನೇ, ಆದ್ರೆ ಕಲೆಕ್ಷನ್ ಆಗ್ಲಿಲ್ವಂತೆ. ನಮ್ಮೋರೆ ಮುಂದಿನ ಸಲ ತಗೊಂಡ್ರಾಯ್ತು ಬಿಡಿ. ಸರಿ, ನಿನ್ನ ಹತ್ರನೇ ಇರ್ಲಿ. ನಮ್ ಗಿಡ ತಕ ನಮ್ ಗಿಡ ತಕ ತಗಿಟ ಧಿಮಿತ ತಗಿಟ ಧಿಮಿತ ಕಿಟ ತಕ ಝಣ್ಣು ತಕ ನಮ್ ಗಿಟ ತಕ ನಮ್ ಗಿಟ ತಗ ತಗಿಟ ಧಿಮಿತ ತಗಿಟ ಕಿಮಿತ ಕಿಟ ತಕ ಝಣ್ಣು ತಕ ಝಮ್ ತಕಿಟ 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 ತರಿಗಡದೊಂದ ಆಗಿಟ ಝಮ್ ತಕಿಟ ಝಮ್ ತಕ ಧಿಮಿ ತಕ ಝಣ್ಣು ತಕ ಧಿಮಿ ತಾಕಿಟ ಝಮ್ ತಕಿಟ ಝಮ್ ತಕಿಟ ತಕ ಧಿಮಿ ತದಿಗಿಣದು. ಗುರುಜಿ, ಒಟ್ಟು 6,742.40 ರೂಪಾಯಿ ಇದೆ, ಸರಿ ಹೋಯ್ತಾ? ಒಟ್ಟು 6 ಪ್ರೋಗ್ರಾಮ್ಗಳಿಗೆ ಬಂದು 10,000 ರೂಪಾಯಿನಲ್ಲಿ ಪ್ರೆಸ್ಗೆ, ಪೊಲೀಸ್ನವ್ರಿಗೆ, ಥಿಯೇಟರ್ನವ್ರಿಗೆ ಸೇಲ್ಸ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ವೆಲ್ತ್ ಟ್ಯಾಕ್ಸು, ಹೆಲ್ತ್ ಟ್ಯಾಕ್ಸು, ಗಿಫ್ಟ್ ಟ್ಯಾಕ್ಸ್ ಎಲ್ಲಾ ಟ್ಯಾಕ್ಸು ಕೊಟ್ಟು ಮಿಕ್ಕಿದ್ದಿದ್ದು. ನನ್ನ ಹತ್ರ ಈಗ 90 ಪೈಸಾನು ಇಲ್ಲ. ಕಾಗದಲ್ಲಿ ಜಮಾ ಖರ್ಚು ಬರ್ತಿದ್ದೀನಿ. ಈ ಲೆಕ್ಕ ಪಕ್ಕ ಎಲ್ಲ ನಂಗೇನ್ ತಿಳಿಯುತ್ತೆ ಕರ್ನಾಟಕ? ನೀನಿರೋ ಹೊತ್ತಿಗೆ ಸರಿ ಹೋಯ್ತು. ಇಲ್ಲದಿದ್ರೆ ದೇಶ ಬಿಟ್ಟು ದೇಶದಲ್ಲಿ ಭಾಷೆ ತಿಳಿದಿರೋ ಜನಗಳ ಮಧ್ಯೆ ನಾನಾ ಅವಸ್ಥೆ ಪಡಬೇಕಾಗಿತ್ತು. ದಿನ ದಿನಕ್ಕೆ ನಿನ್ ಋಣಭಾರ ಹೆಚ್ಚಾಗ್ತಿದೆ ನೋಡು. ತಾವು ಮನಸ್ಸು ಮಾಡಿದ್ರೆ ಈ ಋಣ ತೀರಿಸಬಹುದು ಗುರುಗಳೇ. ತಾವು ಕೋಪಿಸ್ಕೊಳ್ಳಲ್ಲ ಅಂದ್ರೆ ಹೇಳು. ಹಾ
ಭೈರವಿ, ಏನಮ್ಮ ಇಷ್ಟೊಂದು ಮೈ ಮರ್ತು ಬಿಟ್ಟಿದಿರಿ? ಆನಂದ್ ನೆನ್ಪಿಗೆ ಬಂದ್ರ? ಬ್ರಾಹ್ಮಣ್ಯನ ಎದುರಿಸಿ ದೊಂಬರ ಹುಡುಗಿಗೆ ವಿದ್ಯಾದಾನ ಮಾಡಿದ ಮಹಾನುಭಾವರು ನೀವು. ನೀವು ಕುಲದ ವಿಚಾರದಲ್ಲಿ ಅಡ್ಡಿ ಬರೋದಿಲ್ಲ ಅನ್ನೋ ಧೈರ್ಯದಿಂದ ಹೇಳ್ತಿದ್ದೀನಿ. ನಾಟ್ಯ ಸರಸ್ವತಿ ಭೈರವಿನ ತಾವು ನನಗೆ ಕೊಟ್ಟು ಮದುವೆ ಮಾಡಿದ್ರೆ ನನ್ನಂತ ಅದೃಷ್ಟವಂತ ಇನ್ನೊಬ್ಬ ಇರೋದಿಲ್ಲ ಗುರುಗಳೇ. ಸಂಗೀತ, ನಮ್ಮಿಬ್ಬರನ್ನ ಸ್ವಲ್ಪ ಕಾಲದಲ್ಲೇ ಹತ್ರಕ್ಕೆ ಸೇರಿಸ್ತಪ್ಪ. ಆನಂದನ ಒಂದು ಕ್ಷಣ ಕೂಡ ನೋಡದೆ ಇರಕ್ಕಾಗಲ್ಲ. ಅಮ್ಮ ಇದ್ದಿದ್ರೆ ಅವಳ ಮಡಿಲಲ್ಲಿ ತಲೆ ಇಟ್ಟು ನನ್ನ ಚಿಂತೆ ಹೇಳ್ತಿದ್ದೆ. ನಿಮ್ಮ ಹತ್ರ ಹೇಳೋಕ್ ಸಂಕೋಚ ಆದ್ರೂ ಧೈರ್ಯ ತಂದ್ಕೋತೀನಿ. ಆನಂದಂಗೂ ನಂಗೂ ಬೇಗ ಮದುವೆ ಮಾಡ್ಸಿಪ್ಪ. ಏನು ಹೇಳಿಪ್ಪ? ನನ್ನ ಮಗಳಿಗೆ ನಾನು ಒಪ್ಪಿದ ವರಾನಲ್ಲ, ಅವಳು ಮನಸಾರೆ ಒಪ್ಪಿದವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ತಿದ್ಲಮ್ಮ ನಿಮ್ಮಮ್ಮ. ಆ ದಿನಗಳಲ್ಲೇ ಮುಂದೆ ನಡಿಬೇಕಾದ್ದನ್ನ ಅದ್ ಹೇಗೆ ಯೋಚಿಸ್ತಿದ್ಲು ಅನ್ಸುತ್ತೆ. ಈ ಮದುವೆ ನಡೆಸೋದು ನಿನ್ ಮಾತು ನಡ್ಸಕ್ ಮಾತ್ರ ಅಲ್ಲಮ್ಮ, ನಿಮ್ಮ ಅಮ್ಮನ ಮಾತು ಪೂರೈಸಕ್ಕೆ. ಆ ಹುಡುಗನ ಹಿರಿಯರು ನೋಡಿ ಮಾತಾಡ್ತೀನಿ. ಹಾಯ್. ಬಸ್ ಸಿಗ್ಲಿಲ್ಲ, ನಿಧಾನ ಆಗತ್ತೆ ಅಂತ ಇಷ್ಟಾತ್ರದಲ್ಲಿ ಓಡ್ ಬಂದು ಹೇಳ್ಬೇಕು ಅಂತಿರೋ ವಿಷಯ ಏನು ಹೇಳ್ತೀನಿ? ನೀನೇನೋ ಹೇಳ್ತೀನಿ ಬನ್ನಿ ಅಂದಿಲ್ಲ, ಅದ್ರ ಮೊದಲು ಹೇಳು. ನೀವೇ ಮೊದಲು ಹೇಳ್ಬೇಕು. ಅದಾಗಲ್ಲ, ಮೊದಲು ನೀನ್ ಹೇಳು. ಸರ್ ಸರ್, ಇವತ್ತು ನನ್ನ ಜೀವನ ಸಾರ್ಥಕ ಆಯ್ತು ಸರ್. ರತಿ ಮನ್ಮಥನ ಬೀಚ್ ಅಲ್ಲಿ, ಈ ಬೀಚ್ ಅಲ್ಲಿ ನೋಡಿದಲ್ಲ ಸರ್. ಸರ್ ಲವರ್ಸ್ ಅಂದ್ರೆ ನೀವೇ ಸರ್. ಅಲ್ಲೂ ಒಂದ್ ಜೋಡಿ ಕೂತಿದೆ, ಆರು ಮಕ್ಕಳ ತಂದೆ ತಾಯಿ ಇದ್ದಾಗಿದ್ದಾರೆ. ಗಂಡು ಹಾಗಿದೆ, ಹೆಣ್ಣು ಹೀಗಿದೆ, ಅದ್ ಹ್ಯಾಗೋ ನನಗಂತ. ನಕ್ಕಿದ್ರ ನಕ್ಕಿದ್ರ? ಅಯ್ಯೋ ಅಯ್ಯೋ ಸರ್, ಒಂದೇ ಒಂದು ಫೋಟೋ ಸರ್, 5 ರೂಪಾಯಿ ಸರ್, 1 ಗಂಟೆ ಡೆಲಿವರಿ. ಸರಿ ಸರ್, ರೆಡಿ ಸರ್. ಸರ್ ಮೇಡ್ ಫಾರ್ ಈಚ್ ಅದರ್ ಕಪಲ್ ಅಂದ್ರೆ ನೀವೇ ಸರ್. ಸಾರಿ, ತಪ್ಪು ತಿಳ್ಕೊಂಡ್ರಿ, ಫೋಟೋ ಬೇಕಾಗಿಲ್ಲ, ದಯವಿಟ್ಟು ಹೋಗ್ಬನ್ನಿ. ಒಂದೇ ಒಂದು ಫೋಟೋ ಸರ್. ಪ್ಲೀಸ್ ಹೋಗಿಪ್ಪ. 5 ರೂಪಾಯಿ ಸರ್. ಪ್ಲೀಸ್ ಗೋ ಅವೇ. 1 ಗಂಟೆ ಡೆಲಿವರಿ ಸರ್. ದಯವಿಟ್ಟು ಹೋಗ್ರಿ. ಬೇಡವಾ? ಆ ಜೋಡಿನೇ ಎಷ್ಟು ಚೆನ್ನಾಗಿದೆ. ಅಯ್ಯೋ, ಇವತ್ತು ನನ್ನ ಜೀವನ ಸಾರ್ಥಕವಾಯ್ತು ಸಾರ್. ಸಾರ್ ಸಾರ್, ಒಂದು ಕೆಲಸ ಮಾಡೋಣ, ಇಬ್ಬರ ಹೆಸರು ಇಲ್ಲಿ ಬರೆಯೋಣ, ಯಾರ ಹೆಸರು ಅಳಿಸ್ತೇ ಉಳಿಯುತ್ತೋ ಅವ್ರ ಮೊದಲೇ ಹೇಳ್ಬೇಕು. ಓಕೆ. ವೆರಿ ಗುಡ್, ನಾನೇ ಗೆದ್ದೆ ನೋಡಿದ್ರ. ಮೊದಲು ನೀವೇ ಹೇಳ್ಬೇಕು. ಓಕೆ. ನಿಮ್ಗೆ ಈ ವಿಷಯ ಬಹಳ ದಿನಗಳಿಂದ ಹೇಳ್ಬೇಕು ಅಂತಿದ್ದೆ ಪ್ರಿಯ. ಭೈರವಿ ಅಂತ ದಿನದ ಮೇಲೆ ಭೈರವಿ ಬೆಂಗಳೂರಲ್ಲೇ ಪ್ರೋಗ್ರಾಮ್ ಕೊಡ್ತಾಳೆ ಅಂತ ಗೊತ್ತಾಯ್ತು. ಅಲ್ಲಿಗೆ ಹೋಗಿ ಆಕೆ ನೋಡಕ್ ಮೊದಲು ಈ ವಿಚಾರ ನಿಂಗೆ ತಿಳಿಸಿದ್ರೆ ನೀ ಸಂತೋಷ ಪಡ್ತೀಯಾ ಅಂತ. ಪ್ರಿಯಾ, ಕಣ್ಣೀರ್ ಯಾಕೆ? ಸಂತೋಷಕ್ಕೂ ಕಣ್ಣೀರ್ ಬರೋ ವರ ಕೊಟ್ಟು ಮನುಷ್ಯಂಗ್ ಒಳ್ಳೇದ್ ಮಾಡಿದಂ ದೇವ್ರು. ಕಮಾನ್, ಈಗ ನೀನ್ ಹೇಳು. ಅದು ಅದೇ, ಲಾವ್ ಓದ್ಬೇಕು ಅನ್ಕೊಂಡೆ, ಸೀಟ್ ಸಿಕ್ಕತ್ತೆ ಅಂತ ಆಸೆ ಪಟ್ಟೆ. ನಮ್ಮ ತಂದೆಗೂ ಹೇಳ್ದೆ, ನನ್ನ ಓದು ಅವ್ರ ಹಣ ನನಗ ಸೀಟ್ ಕೊಡ್ಸುತ್ತೆ ಅಂತ ನಂಬಿದ್ದೆ. ಅವ್ರನ್ನ ದೂರ ಮಾಡ್ಬೇಕು ಅಂತಿರೋ ನಿಮ್ ಉದ್ದೇಶ ಅರ್ಥ ಆಗತ್ತಲ್ವೇ? ಮದ್ವೆ ಆದ್ಮೇಲೂ ಕೂಡ ನಾ ಜನರ ಮುಂದೆ ಡ್ಯಾನ್ಸ್ ಮಾಡೋ ಹುಡುಗಿ ನನ್ಗಿಷ್ಟ ಇಲ್ಲಪ್ಪ. ಹ್ಮ್.
ಲಕ್ಷ್ಮಿ ನೀನು ಹೋಗು. ಭೈರವಿ. ಆಯ್ತು ಬಂದೆ. ಶಿಲ್ಪವನ್ನು ಮೆಚ್ಚಿ ಅದನ್ನು ಕೆತ್ತಿದ ಶಿಲ್ಪಿಯನ್ನು ಮರೆಯುವ ಪ್ರಪಂಚ ಇದು. ಆದ್ದರಿಂದ ಹಗಲು ರಾತ್ರಿ ಶ್ರಮ ಪಟ್ಟು ಶಿಲೆಗೆ ಜೀವ ಕೊಟ್ಟ ಶಿಲ್ಪಿ ಅದರಿಂದ ಸ್ವಲ್ಪ ಪ್ರತಿಫಲ ಬಯಸ್ತಾನೆ. ಇಷ್ಟು ದಿನವೂ ಯಾವ ಗುರುದಕ್ಷಿಣೆಯೂ ನಾನು ನಿನ್ನಿಂದ ಅಪೇಕ್ಷೆ ಪಡಲಿಲ್ಲ. ಆದರೆ ಈಗ ಅವಶ್ಯಕತೆ ಬಂದಿದೆ. ಗುರುದಕ್ಷಿಣೆ ಸಲ್ಲಿಸು ಅಂತ ಕೇಳ್ತಿದ್ದೀನಿ. ನೀನು ಆನಂದನ್ ಪೂರ್ತಿಯಾಗಿ ಮರೆತು ಕರಟಕನ್ ಮದುವೆ ಆಗು. ಅದೇ ನೀನು ನನ್ನ ಕೊಡಬೇಕು ಗುರುದಕ್ಷಿಣೆ. ಮಾತು ಕಡೆ ಪಕ್ಷ ಕಾಗದ ನೋಡೋಣ ಅಂದ್ರೆ ಆಸೆನೂ ನಡೀಲಿಲ್ಲ. ಎಷ್ಟು ಕಾಗದಗಳು ಬರ್ದೆ ಗೊತ್ತಾ, ಒಂದಕ್ಕೂ ಉತ್ತರ ಬರಲಿಲ್ಲ. ನಿಂತ್ಕೋ, ಮಾತಾಡದೆ ಹೋಗ್ತಿದ್ಯಲ್ಲ. ನಿಮ್ ಕಡೆ ನೋಡ್ಲಾರ್ದೆ ಅಂದ್ರೆ ಏನಿನ್ನ ಅಭಿಪ್ರಾಯ? ಬಿಡಿ, ನಾವು ಇಷ್ಟು ಹತ್ರ ನಿಂತು ಮಾತಾಡೋದನ್ನ ಕರೆಕ್ಟ್ ನೋಡಿದ್ರೆ ಏನು? ಏನ್ ನೀನ್ ಹೇಳ್ತಿರೋದು? ತನ್ನ ಹೆಂಡತಿ ಜೊತೆಲಿ ಪರಗಂಡಿಸಿ ನಿಂತು ಮಾತಾಡೋದನ್ನ ಸಹಿಸುವ ಸಂಸ್ಕಾರ ಕೆಲವರಿಗೆ ಮಾತ್ರ ಇರುತ್ತೆ. ಏನ್ ಹೇಳ್ತಿದ್ಯಾ ಅನ್ನೋದು ನಿನಗೆ ತಿಳಿದಿದ್ಯಾ? ಆತನ ನಾನು ಮದುವೆ ಆಗ್ತಿದ್ದೀನಿ. ಭೈರವಿ ನಿಂತ್ಕೋ. ಕರ್ನಾಟಕನ ಮದುವೆ ಆಗ್ತೀಯಾ? ಹಾಗಾದ್ರೆ ಇಷ್ಟು ದಿನ ನನ್ನ ಜೊತೆಲಿ ನಗ್ತಾ ತಿರುಗಿತ್ತು, ಪ್ರೇಮ ನಡೆಸಿದ್ದು? ಪ್ರೇಮ? ಅಷ್ಟು ದೊಡ್ಡ ಮಾತಾಡಬೇಡಿ ಅಣ್ಣ. ನಗುತ್ತಾ ಮಾತಾಡಿದ ಮಾತ್ರಕ್ಕೆ ಪ್ರೇಮಿಸಿದ ಹಾಗೇನು? ನಿಮ್ಮಲ್ಲಿ ಒಬ್ಬ ಒಳ್ಳೆ ಸ್ನೇಹಿತನ ಕಂಡುಕೊಂಡೆ ಆಗ್ಲಿ, ಗಂಡನಾಗೋನಲ್ಲ. ಆದ್ರೆ ನಾಟ್ಯವೇ ಜೀವ ಅಂತಿರೋ ನಾನು ನಾಟ್ಯನ ತಿರಸ್ಕರಿಸು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಗ್ ತಿಳ್ಕೊಂಡ್ರೆ? ಅರಳು ಪ್ರತಿ ಹೂವಿಗೂ ದೇವರ ತಲೆ ಸೇರೋ ಅದೃಷ್ಟ ಬಿರುತ್ತೀಯೇ? ದಯವಿಟ್ಟು ಬಂದೆ. ನನ್ನನ್ನು ಹುಚ್ಚನ್ನಾಗಿ ಮಾಡಿ ಆಡ್ಸಿದ್ರು ಅಲ್ಸಿದ್ರು. ನನ್ನ ಜೊತೆಲಿ ಸ್ನೇಹ ಮಾತ್ರಂತೆ ನನ್ನ ಕಂಡ್ರೆ ಅಭಿಮಾನ ಹೊರತು ಅನುರಾಗ ಇಲ್ವಂತೆ. ಇನ್ನಿ ಜನ್ಮದಲ್ಲಿ ಆ ರಾಕ್ಷಸಿ ಮುಖ ನೋಡಲ್ಲ ಅಂತ ಮಾಡಿದೀನಿ. ಸುಮ್ನಿರಿ, ನಿಮ್ ಬಾಯಿಂದಲೇ ಹೋಗ್ಲಿ. ನಿಮ್ ಮಾತಿನಿಂದಲೇ ಪರಿಚಯವಾದ ವ್ಯಕ್ತಿ ಹೀಗ್ ಮಾಡಿದ್ಲು ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಯಾವ ಕಾರಣದಿಂದಲೋ ಮತ್ತಾರ ಬಲವಂತದಿಂದಲೋ ಹೀಗ್ ಮಾಡಿರ್ಬೇಕು. ನೀವು ಆತರ ಪಟ್ಟು ಯಾವ ನಿರ್ಧಾರಕ್ಕೂ ಬರಬೇಡಿ. ನಾನೊಂದ್ಸಲ ಅವಳನ್ನು ನೋಡಿ ಮಾತಾಡ್ತೀನಿ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಪ್ಲೀಸ್. ಅಮ್ಮ, ನನ್ನ ಇಷ್ಟಪಡಲಿಲ್ಲ ಅಂತ ಆನಂದನ ಮೇಲೆ ನನಗೆ ಕೋಪ ಇಲ್ಲಪ್ಪ. ಅವನ ಇಷ್ಟಪಟ್ಟ ಭೈರವೇನ ಅವನ ಹತ್ರ ಸೇರಿಸ್ಬೇಕು ಅನ್ನೋ ಹಠ ಬಂದಿದೆ. ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಭೈರವಿ ಬೆಂಗಳೂರಿನಲ್ಲಿ ನಾಡಿದ್ ಪ್ರೋಗ್ರಾಮ್ ಕೊಡ್ತಾರಂತೆ. ನಾವಿಲ್ಲೂ ಅವ್ರ ಪ್ರೋಗ್ರಾಮ್ ಇಡ್ಸಿ ಅವರನ್ನಿಲ್ಲಿ ಕರೆಸಿದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಈ ಅಪಾರ್ಥಗಳು ಸಂದೇಹಗಳು ದೂರವಾಗಿ ಅವರಿಬ್ರು ಹತ್ತಿರವಾಗ್ತಾರೆ. ಏನ್ ಹೇಳ್ತೀರಪ್ಪ?
ನಿನ್ನ ಮಾತಿಗೆ ನಾನು ಯಾವಾಗಿಲ್ಲ ಅಂದಿದ್ದೀನಮ್ಮ. ಹಾಗೆ ಮಾಡೋಣ. ಮದ್ರಾಸಿಂದ ನಿಮಗೊಂದು ಕಾಗದ ಬಂದಿದೆ, ತಗೊಳ್ಳಿ. ಪೂಜ್ಯ ನಾರಾಯಣ ಶರ್ಮರಿಗೆ ವಂದನೆಗಳು. ಇಲ್ಲಿ ಉತ್ಸಾಹಿ ಕಲೆಗಾರರ ಮಧ್ಯೆ ಕಥಕ್, ಕಥಕಳಿ, ಮಣಿಪುರಿ, ಕೂಚಿಪುಡಿ ನಾಟ್ಯಗಳಲ್ಲಿ ಸ್ಪರ್ಧೆ ಏರ್ಪಡಿಸಬೇಕೆಂದು ನಿಶ್ಚಯಿಸಿದ್ದೇನೆ. ಗೆದ್ದವರಿಗೆ ನಾಟ್ಯರಾಣಿ ಬಿರುದಿನ ಜೊತೆಯಲ್ಲಿ 10,000 ರೂಪಾಯಿ ಬಹುಮಾನ ಕೂಡ ಕೊಡಲು ನಿಶ್ಚಯಿಸಿದ್ದೇವೆ. ನೀವು ನಮ್ಮ ಆಹ್ವಾನವನ್ನು ಮನ್ನಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬರುತ್ತೀರೆಂದು ಆಶಿಸುವ ನಿಮ್ಮ ನಟರಾಜ್. ನಮಸ್ಕಾರ. ನಮಸ್ಕಾರ. ದಯಮಾಡಿ ಬನ್ನಿ, ಕೂತ್ಕೊಳ್ಳಿ. ಅಮ್ಮ, ಇವ್ರನ್ನೆಲ್ಲ ಒಳಗೆ ಕರ್ಕೊಂಡೋಗು. ಆಯ್ತಪ್ಪ. ಇದೇ ನನ್ನ ರೂಮು, ಒಂದ್ ನಿಮಿಷ ಇಲ್ಲಿ ನಿಂತ್ಕೊಳ್ಳಿ. ಯಾಕೆ? ಸಾಯಂಕಾಲ 6 ಗಂಟೆಗೆ ಪ್ರದರ್ಶನ ಏರ್ಪಡಿಸಿದೀವಿ, ಅಲ್ಲಿ ತನಕ ವಿಶ್ರಾಂತಿ ತಗೊಳ್ಳಿ. ಆಗ್ಲಿ. ಒಂದ್ ಮಿನಿಟ್ ಇಲ್ಲಿ. ಹಾ, ಇನ್ನೊಂದ್ ಸ್ವಲ್ಪ, ಇನ್ನೊಂದ್ ಸ್ವಲ್ಪ. ಯಾಕಾಗ ನೋಡ್ತಿದ್ದೀರಿ? ನಿಮ್ಮ ಅದೃಷ್ಟನ, ನಿಮ್ಮ ಆನಂದನ. ರೆಡಿ, ಸ್ಮೈಲ್ ಸ್ಮೈಲ್ ಸ್ಮೈಲ್. ತನೊಂದೊಂದದರ ತಿಲ್ಲಾನ ತದರ ತಾನು ತನದ ಗುಂತರಿ ಗಿಡದಗ ತನೊಂದೊಂದದರ ತಿಲ್ಲಾನ ತದರ ತಾನು ತನದ ಗುಂತರಿ ಗಿಡದಗ ತನೊಂದೊಂದದರ ತಿಲ್ಲಾನ ತದರ ತಾನು ತನದ ಗುಂತರಿ ಗಿಡದಗ ತನೊಂದೊಂದದರ ತಿಲ್ಲಾನ 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 ಜನತ ಝಂ ತರಿದಧಿಂ ನನನ ತಣಂಗ ಭಗದಿಂ ಸರಿಜ ಧನಿ ಸರಿ ಜನತ ಝಂ ತರಿದಧಿಂ ನನನ ತಣಂಗ ಭಗದಿಂ ಮಗ ಮರಿ ಗಮಪ ಜನತ ಝಂ ತರಿದಧಿಂ ನನನ ತಣಂಗ ಭಗದಿಂ ಮಗ ಮರಿ ಗಮಪ ತಾಹತು ಝಂ ತಕಡ ತಾಹತು ಝಂ ತಾಹತು ಝಂ ತಕಡ ತಾಹತು ಝಂ ತತ್ತಗಿಡದ ಸರಿಗದಿ ತಗಿಡದಂ ನನನ ತಗಿಡದಂ ಸರಿಗದಿ ತಗಿಡದಂ ಮೃದ ನಿಧನು ನೊಂದದರ ತಿಲ್ಲಾನ ಅದರ ತಾನು ದನದ ಗುಂದರಿ ಗಿಡದಗ ತನೊಂದೊಂದದರ ತಿಲ್ಲಾನ ಅದರ ತಾನು ದನದ ಗುಂದರಿ ಗಿಡದಗ ತನೊಂದೊಂದದರ ತಿಲ್ಲಾನ ತಿಲ್ಲಾನ ತಿಲ್ಲಾನ
ಇಳ್ಕೊಡಿ. ಕಲಾಬಂಧುಗಳಿಗೆ ನಮಸ್ಕಾರ. ಈ ದಿನದ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಥಕಳಿ, ಮಣಿಪುರಿ, ಕೂಚಿಪುಡಿ ನೃತ್ಯ ವಿಶೇಷಗಳನ್ನು ನೋಡಿ ಆನಂದಿಸುತ್ತಿದೆ. ಈ ಸ್ಪರ್ಧೆಯಲ್ಲಿ ಅಸಮಾನವಾದ ನೈಜ ಮುಖಭಾವವನ್ನು, ಅಮೋಘವಾದ ಪದವಿನ್ಯಾಸವನ್ನು ಪ್ರದರ್ಶಿಸಿದ ಕೂಚಿಪುಡಿ ನೃತ್ಯ ಕಲಾಗಾತಿ ಕುಮಾರಿ ಭೈರವಿಯನ್ನು ಉತ್ತಮ ನಾಟ್ಯಗಾತಿ ಎಂದು ನಾವು ತೀರ್ಮಾನಿಸುತ್ತಿದ್ದೇವೆ. ಅಂದ್ಕೊಂಡಿದ್ದೊಂದು, ನಡೆದಿದ್ ಮತ್ತೊಂದಪ್ಪ. ಭೈರವಿ ನಿಲ್ಲಿ ಕರೆಸಿದ್ದು ಆನಂದನ್ನ ಆಕೆನ ಒಂದ್ ಕಡೆ ಸೇರಿಸಿ ಮಾತಾಡ್ಸೋಕೋಸ್ಕರ. ಈ ಪ್ರೋಗ್ರಾಮ್ಗೆ ಆನಂದ್ ಬರ್ಲೇ ಇಲ್ಲ. ಈ ವಿಷಯವಾಗಿ ಭೈರವಿ ಏನು ಹಚ್ಕೊಳ್ತಾನೂ ಇಲ್ಲ. ನಾನು ನಾರಾಯಣ್ ಶರ್ಮರ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿದ್ನಮ್ಮ, ಅವ್ರದಕ್ಕೆ ಸರಿಯಾದ ಅಭಿಪ್ರಾಯನೇ ಕೊಡ್ಲಿಲ್ಲ. ಅದಿಲ್ಲಪ್ಪ, ಆನಂದ್ ಏನಾಗಿದ್ದಾನೋ ಗೊತ್ತಿಲ್ಲ. ನಿನ್ನೆಯಿಂದ ರೂಮ್ಗೂ ಬಂದಿಲ್ವಂತೆ. ಇವ್ರನ್ನಾದ್ರೂ ಎರಡು ದಿನ ಇಲ್ಲಿ ಇದ್ದೋಗಿ ಏನಣ್ಣ ಅಂದ್ರೆ ಇವತ್ತೇ ಹೊರಡಬೇಕು ಅಂತ ಅವಸರ ಪಡ್ತಿದ್ದಾರೆ. ಟಿಕೆಟ್ ಸಹ ತಂದಾಗಿದೆ. ಲಕ್ಷ್ಮೀದೇವ್ ಅಮ್ಮ, ಚೆನ್ನಾಗಿದ್ದೀರಾ? ನಾರಾಯಣ ಶರ್ಮರ ವಿಷಯನ ಪೇಪರ್ ಇಲ್ಲಿ ಹಾಕಿದ್ದಾರೆ, ನೋಡಿದ್ರಾ? ಹೌದಾ? ಹೌದು. ಅವರಿಗೆ ಗೌರವ ಸ್ವಾಗತ ಸಮಾರಂಭನ ದೊಡ್ಡದಾಗಿ ಮಾಡಬೇಕು ಅಂತ ವೈದ್ಯ ಅವಧಾನಿಗಳು ಊರ್ ಪ್ರಮುಖರ ಜೊತೆ ಮಾತಾಡಿ ತೀರ್ಮಾನಿಸಿದ್ದಾರೆ. ಸಭೆಗೆ ನಮಸ್ಕಾರ. ನಮ್ಮ ಕೂಚಿಪುಡಿ ಸಂಪ್ರದಾಯದ ಪ್ರಕಾರ ವಿದ್ಯಾಭ್ಯಾಸ ಮುಗಿಸಿಕೊಂಡು ದೇಶ ಮಾಡಿ ಬಂದಿರುವ ನಮ್ಮ ಕುಮಾರಿ ಭೈರವಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇವೆ. ಭಾಮಾ ಕಲಾಪವನ್ನು ಅತ್ಯದ್ಭುತವಾಗಿ ಪ್ರದರ್ಶಿಸುತ್ತಿರುವ ಭೈರವಿಗೆ ನಮ್ಮ ಅಗ್ರಹಾರದ ಜನರ ಪರವಾಗಿ ಕೂಚಿಪುಡಿ ಸಂಪ್ರದಾಯದಂತೆ ಈ ಸತ್ಯಭಾಮಾ ಜಡೆಯನ್ನು ಬಹುಮಾನವಾಗಿ ಕೊಟ್ಟು ಸನ್ಮಾನಿಸುತ್ತಿದ್ದೇವೆ. ಹೇಳದೇ ಇದ್ದಿದ್ರಿಂದ ನಾನು ಮಾತಾಡಲಿಲ್ಲ. ಭೈರವಿನ ಕರಟಗನಿಗೂ ಕೊಡಬೇಕು ಅಂತ ನಿರ್ಧರಿಸಿದಿರಂತೆ. ಯಾಕೆ ತಪ್ಪೆ? ನಿಮ್ಮ ಹೆಂಡತಿ ಆದ್ರಿಂದ ನೀವು ನನ್ನ ಕುತ್ತಿಗೆ ಕತ್ತರಿಸಿದ್ರು ನನಗೆ ತಪ್ಪಾಗಿ ಕಾಣ್ತಿರ್ಲಿಲ್ಲ. ಈಗ ನಿಮ್ಮ ಮಗನ ತಾಯಾಗಿ ಹೇಳ್ತಿದ್ದೀನಿ, ನೀವು ತುಂಬಾ ಆತರ ಪಟ್ರಿ. ಏನೋದ್ರಿ, ಆನಂದ ಭೈರವಿಯರ ಬಾಲ್ಯದ ಸ್ನೇಹ ಅಭಿಮಾನವಾಯಿತು. ಆ ಅಭಿಮಾನ ಅನುರಾಗವಾಗಿದೆ. ಕುಲದ ಹೆಸರಲ್ಲಿ ಇಷ್ಟು ವರ್ಷದ ಸ್ನೇಹನ ಕತ್ತರಿಸಿ ಅವರಿಬ್ಬರನ್ನು ಬೇರ್ಪಡಿಸೋದು ಅನ್ಯಾಯ. ಅಂದ್ರೆ ನನ್ನ ಸಾಕು ಮಗಳನ್ನ ನನ್ನ ಹೆತ್ತ ಮಗನಿಗೆ ಕೊಡಬೇಕು, ಇದೇ ತಾನೇ ನೀ ಹೇಳು? ಭೈರವಿ ನಿಮ್ಮ ಹತ್ರ ಬೆಳೆದಿದ್ರಿಂದಲೇ ನಿಮಗೆ ಸಾಕು ಮಗಳಾದ್ರಿ. ಆನಂದ ನನ್ನ ತಮ್ಮನ ಹತ್ರ ಬೆಳೆದಿದ್ದಾನೆ, ಅವನು ಅವರಿಗೆ ಸಾಕು ಮಗ ತಾನೆ. ಆಗ ನೋಡಿದ್ರೆ ಅವರಿಬ್ರು ಭಾವನಾಜ್ಞೆ ಆಗ್ತಾರೆ, ಅಣ್ಣ ತಂಗಿಯರಾಗಲ್ಲ. ಅಲ್ಲ, ಆನಂದ ನನ್ನ ತಮ್ಮನ ಸಾಕು ಮಗ ಅಲ್ಲ, ನಾ ಹೆತ್ತ ಮಗ ಅಂತೀರಾ? ಭೈರವಿ ನೀವು ಹೆತ್ತ ಮಗಳಲ್ಲ, ಆ ರೀತಿಲೂ ಅವರಿಬ್ಬರು ಅಣ್ಣ ತಂಗಿಯವರಾಗಲ್ಲ. ಈ ವಾವ್ಯ ವರ್ಷಗಳ ವಾದ ಅನವಶ್ಯಕ. ಒಂದು ಕೀಳಕುಲದ ಹೆಣ್ಣನ್ನು ತಂದ್ಕೊಂಡು ನಾನು ಸಂಪ್ರದಾಯ ಮಣ್ಗುಡ್ಸು, ಇದೇ ನಿಮ್ಮ ಮನಸ್ಸಲ್ಲಿ ಇದ್ದ ನಿಜವಾದ ಮಾತು. ಇದನ್ನು ಮುಚ್ಚೋಕ್ಕೋಸ್ಕರ ಇಷ್ಟು ದಿನ ಅವರಿಬ್ಬರು ಅಣ್ಣ ತಂಗಿಯರು, ಮದುವೆಗೆ ಸಾಧ್ಯ ಇಲ್ಲ ಅಂತಿದ್ರಿ ಅಲ್ಲ? ಬಾಯಿ ಮುಚ್ಚ. ನನ್ನ ಪ್ರಾಣ ಹೋದ್ರು ಈ ಮದುವೆಗೆ ನಾನು ಒಪ್ಕೊಳ್ಳಲ್ಲ. ಒಬ್ಬ ದೊಂಬ ಹುಡುಗಿನ ಕಟ್ಟಿಕೊಂಡು ಜಾತಿ ಭ್ರಷ್ಟನ ಮಾಡ್ತೀಯೇನೋ? ಚಂಡಾಲ ಹೋಗು, ನಿನ್ನ ಮುಖಾನ್ ತೋರಿಸ್ಬೇಡ, ಅಯೋಗ್ಯ, ತಕ್ಷಣ ಹೊರಟೋಗು.
ಆಗ್ಲಿ ತಾತ ಬರ್ತೀನಿ. ಇನ್ನು 6 ತಿಂಗಳಿಗೆ ಬೆಂಗಳೂರಿನಲ್ಲಿ ನನ್ನ ಮನೆ ಗೃಹ ಪ್ರವೇಶ, ನೀನ್ ತಪ್ಪದೆ ಬರಬೇಕು. ಗೃಹ ಪ್ರವೇಶ ನಿನ್ನ ಪಿಂಡ. ಮದುವೆ ಆದ ತಕ್ಷಣ ಮನೆ ಕಟ್ಟಕ್ಕೆ ಆರಂಭಿಸ್ತೀನಿ, ಬರ್ತೀನಿ ತಾತ. ನಿಂತ್ಕೊಳ್ಳು, ಮನೆ ಕಟ್ಟಿಸ್ತೀಯಾ? ಮತ್ತೆ ಇನ್ನೇನು, ಆ ಕಮ್ಮಿ ಜಾತಿ ಹುಡುಗಿನ ಸುಮ್ಮನೆ ಮದುವೆ ಆಗ್ತೀನಿ ಅನ್ಕೊಂಡ್ಯಾ? ಆ ಹುಡುಗಿ ಡ್ಯಾನ್ಸ್ ಪ್ರೋಗ್ರಾಮ್ನ ಊರೂರಲ್ಲಿ ಇಡಿಸಿ ಎರಡ ಕೈ ತುಂಬಾ ಹಣ ಸಂಪಾದಿಸ್ತೀನಿ. ಫಾರಿನ್ ಪ್ರೋಗ್ರಾಮ್ ಏನಾದ್ರೂ ಸಿಕ್ಕಿದ್ರೆ ಬಂಗಾರದ ಮೊಟ್ಟೆ ಇಡೋ ಕೋಳಿ ಸಿಕ್ಕ ಹಾಗೆ ಎರಡೇ ವರ್ಷದಲ್ಲಿ ಕೋಟ್ಯಾಧೀಶರ ಆಗ್ಬಿಡ್ತೀನಿ ಗೊತ್ತ? ಕುಲ ಗೋತ್ರ ಸಂಪ್ರದಾಯ ಅಂತ ಕೂತ್ರೆ ನಾನು ಓದಿರೋ ಓದ್ಗೆ 100 ರೂಪಾಯಿ ಕೆಲಸನೂ ಸಿಗಲ್ಲ. ಆವಾಗ ನೀನ್ ಬ್ರಾಹ್ಮಣಾರ್ಥಕ್ಕೆ ಹೋಗ್ಬೇಕು, ನಾ ರಿಕ್ಷಾ ಓಡ್ಸ್ ಬದುಕ್ಬೇಕು. ಬರ್ತೀನಿ. ಎಲ್ಲಿಗೋ ಹೋಗು ಅಂದ್ಯಲ್ಲ. ಹೋಗು ಅಂದ್ರೆ ಹೊರಟೆ ಬಿಡೋದೇನೋ, ಇದನ್ನು ಹೇಳೋ ಅಧಿಕಾರ ನನಗಿಲ್ವೇನೋ? ಕಾಲ ಬದಲಾಯಿಸ್ತಾ ಇದೆ, ನಿನ್ನಂದೇನ್ ಪ್ರಯೋಜನ? ನಾನ್ ನಾಳೆ ಕಂತೆ ಹೋಗಿದ್ರೆ ಪಿಂಡ ಇಡೋರಿಲ್ದೆ ಅನಾಥ ಪ್ರೇತ ಆಗೋದು ಇಷ್ಟ ಇಲ್ದೆ ನಿನ್ನಿರು ಅಂತ ಹೇಳ್ತಿದ್ದೀನಿ. ಆಸ್ತಿ ಆಸೆಗೋ ನಿನ್ನ ಚೆಲ್ಲಾಟಕ್ಕೋ ಇಷ್ಟಪಟ್ಟಲ್ಲ. ಒಳಗೋಗು. ಭೈರವಿ ತನ್ನ ಮದುವೆಯ ಪತ್ರಿಕೆಯನ್ನು ನಿಮಗೆ ಕಳಿಸಬೇಕೆಂದು ನಿಮ್ಮ ಅಡ್ರೆಸ್ ಕೊಟ್ಲು. ನೀವ್ಯಾರೋ ನಂಗೆ ತಿಳಿಯದು. ಭೈರವಿ ಮಾತಿನಿಂದ ನಿಮ್ಮ ಮೇಲೆ ತುಂಬಾ ಗೌರವವಿದೆ ಎಂದು ಈ ಕಾಗದ ಬರೆಯುತ್ತಿದ್ದೇನೆ. ಭೈರವಿಗೆ ಆನಂದನೆಂದರೆ ಪ್ರಾಣ, ಹಾಗೆಯೇ ಅರಬತ್ತಲೆಯಾಗಿ ತಂತಿಯ ಮೇಲಾಡುತ್ತಾ ನೀಚ ಬದುಕನ್ನು ಕಳೆಯಬೇಕಾಗಿದ್ದ ತನ್ನ ಬದುಕಿಗೆ ಒಳ್ಳೆಯ ದಾರಿ ತೋರಿಸಿದ ಗುರು ದೈವ ಶರ್ಮರೆಂದರೆ ಅಪರಿಮಿತವಾದ ಭಕ್ತಿ ಪೂಜ್ಯತೆ. ದುರದೃಷ್ಟದಿಂದ ಶರ್ಮರು ಗುರುದಕ್ಷಿಣೆಯ ಹೆಸರಲ್ಲಿ ಭೈರವಿ ಕೈಯಿಂದ ಆನಂದನ ಮರೆತು ಕರ್ನಾಟಕದ ಮದುವೆಯಾಗುವಂತೆ ಪ್ರಮಾಣ ಮಾಡಿಸಿಕೊಂಡ್ರು. ಆ ಮಾತಿಗೆ ಕಟ್ಟುಬಿದ್ದು ಮದುವೆ ಹೆಸರಲ್ಲಿ ನಡೆಯುವ ಈ ಬಲಿಗೆ ಭೈರವಿ ಸಿದ್ಧವಾದ್ಲು. ನೀವು ಅಭಾಗ್ಯಗಳ ಮೇಲೆ ದಯಿಟ್ಟು ಆನಂದನ ಕರೆದುಕೊಂಡು ಇಲ್ಲಿಗೆ ಬಂದರೆ ಕಡೇ ಘಳಿಗೆಯಲ್ಲಾದರೂ ಈ ಅಕೃತ್ಯನ್ನು ನಿಲ್ಲಿಸಬಹುದಮ್ಮ. ಏನ್ರಿ ನೀವ ನನ್ನ ಹೆಂಡತಿ ಅಂತ ಭಯಪಟ್ಬಿಟ್ಟೆ. ಈ ರೂಮ್ ನಲ್ಲಿ ಆನಂದ್ ಇದ್ರಲ್ಲ, ಎಲ್ಲಿ ಹೋಗಿದ್ದಾರೆ? ಗೊತ್ತಿಲ್ಲಮ್ಮ, 4 ದಿನದಿಂದ ಕಾಣ್ತಿಲ್ಲ. ಎಲ್ಲಿ ಹೋಗ್ತಾನೋ ಏನ್ ಕಥೆನೋ. ನಾನೇ ಹಾಕಿಸ್ತೆ. ನೀವೆಲ್ಲಿದ್ದೀರೋ ತಿಳಿಯಲಿಲ್ಲ. ಇಲ್ಲಿಗೆ ನಿಮ್ಮನ್ನು ಕರೆಸೋಕ್ ಬೇರೆ ದಾರಿ ತಿಳಿದೆ. ಯಾಕೆ? ಒನ್ ಮಿನಿಟ್ ನೋಡಿ.
ಸಾಮರ್ಥ್ಯ ಮೀರಿ ಹೋಗ್ತಾ ಇದೆ. ಕುಲಭ್ರಷ್ಟ, ಹೆಜ್ಜೆ ಮುಂದೆ ಇಟ್ರೆ ಕಂಡ ತುಂಡವಾಗಿ ಕತ್ತಲು ಸಾಕ್ತೀರಿ. ಹಾಗಾಚೆ ಬಾಬಾ ರಾಗವಾಗಿ ಸೇರೆನ್ನ ನಾದವಾಗಿ ನಮ್ಮಿಂದಿನ ಮಿಲನ ರಾಗ ಸಂಭ್ರಮ ಪಡುವ ನಾಟ್ಯನಾದ ಸಂಗಮ ಬಾಬಾ ರಾಗವಾಗಿ ಸೇರೆನ್ನ ನಾದವಾಗಿ ಮರೆಯಲಾರೆ ನಾನು ಮಧುರ ನೇಹದ ನೋವನು ಮರೆಯಲಾರೆ ನಾನು ಮಧುರ ನೇಹದ ನೋವನು ಒಲವಿಗೇತಕ್ಕೆ ಬಂಧನ ಬಾ ಹೃದಯದ ನಿನ್ನ ಅರ್ಚಿಸುವೆ ಈ ಹೃದಯವ ನಿನಗೆ ಅರ್ಪಿಸುವೆ ಕಾಲ್ಗಳ ಗೆಜ್ಜೆಯ ಝಣ 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 ನಡೆತ ಮಿಡಿತ ಕಲ್ಯಾಣಿರಾಗದೆ ಭರದಿ ಬಾರಿ ನೀ ಭೈರವಿ ರವಿ ಬಾಬಾ ರಾಗವಾಗಿ ಸೇರೆನ್ನ ನಾದವಾಗಿ ಮುರಳಿಯಾದ ನನ್ನ ಮಿಡಿಯೋ ಚೇತನ ನೀನಾಗಿ ಮುರಳಿಯಾದ ನನ್ನ ಮಿಡಿಯೋ ಚೇತನ ನೀನಾಗಿ ನೋವಿನ ಗೀತೆಗೆ ಜೊತೆಯಾಗಿ ಭಗ್ನ ಹೃದಯವೇ ಒಡಲಾಗಿ ಅಗ್ನಿಜ್ವಾಲೆಯೇ ಕಣ್ಣಾಗಿ ಕಣ್ಣಿಗೆ ಕಾಣುತ್ತ ಕೈಗಳ ಸೇರುತ್ತ ದಿವ್ಯ ದಿಗಂತದ ಜ್ಯೋತಿಯಾಗುತ್ತ ಸನಿಹ ಬಾರೆ ನೀ ಭೈರವಿ ಸನಿಹ ಬಾರೆ ನೀ ಭೈರವಿ ನಟ ಭೈರವಿ ಆನಂದ ಭೈರವಿ ಬಾಬಾ ರಾಗವಾಗಿ ಸೇರೆನ್ನ ನಾದವಾಗಿ ಹೃದಯ ನೇತ್ರಿ ವಿಶ್ವಾಭಿನೇತ್ರಿ ಜ್ವಲನ್ನೆತ್ರ ಧಾರಾಗ್ನಿ ತಪ್ತ ಕಾಂಚನ ಕಮ್ರಗಾತ್ರಿ ಸುಗಾತ್ರಿ ಮದ್ಗಾತ್ರ ಮುಖ ಸಮುದ್ಭೂತ ಗಾನಾಹ್ವಾನ ಚರಣ ಚಾರಣ ನಾಟ್ಯವರ್ತಿ ಸವಿತ್ರಿ ಭಾರ ನೇತ್ರ ಪ್ರಭೂತಾಗ್ನಿ ಹೋಮದಲಿಂದು ಪಾಪ ಸಂಚಯವೆಲ್ಲ ಭಸ್ಮವಾಗಿ ಆ ಜನ್ಮ ತಪ ಫಲದ ಈ ಜನ್ಮ ಜಪ ತಪದ ಗಾಯತ್ರಿಯಾಗಿ ಜವದಿಬಾ ಸಂಧ್ಯಾ ದೀಪವೇ ಇದೇ ನಯನ ದೀಪಾರಾಧನೆ ಹೃದಯ ಪೂರ್ಣ ವಾಹನೆ ಉದಯ ರಾಗಾರಾಪನೆ ಭೈರವಿ ನಟ ಭೈರವಿ ಆನಂದ ಭೈರವಿ ಬಾರೇ
ಮದುವೆ ಆದ್ಮೇಲೂ ಕೂಡ ನಾ ಜನರ ಮುಂದೆ ಡ್ಯಾನ್ಸ್ ಮಾಡೋ ಹುಡುಗಿ ನನಗಿಷ್ಟ ಇಲ್ಲಪ್ಪ. ಚಿರಂಜೀವಿಗಳಾಗಿರಿ. ಅಪ್ಪ ಎಲ್ಲಮ್ಮ ಯಾರು ಬಂದರೂ ಬರೆದಿದ್ದರು ನೀನು ಇಲ್ಲಿಗೆ ಬಂದೇ ಬರುತ್ತಿ ಎಂದು ನನ್ನ ನಂಬಿಕೆ. ಈ ವೇಳೆಗೆ ಮದುವೆ ಆಗಿರಬಹುದು. ಚಿರಂಜೀವಿಗಳಿಗೆ ಆಶೀರ್ವಾದಗಳು. ಒಂದು ದಿನ ಗುಡಿ ಒಳಕ್ಕೆ ಕಾಲೆಡಕೂಡುದು ಅಂತ ಆಜ್ಞೆ ಮಾಡಿದ ಬ್ರಾಹ್ಮಣರು ಈ ದಿನ ದೊಂಬರ ದಂಪತಿಗಳು ಬ್ರಾಹ್ಮಣವರನಿಗೆ ಮಾಡುತ್ತಿರುವ ಕನ್ಯಾದಾನನ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ನೋಡಿದೆಯಾ ಲಕ್ಷ್ಮಿ? ಇದಕ್ಕೆ ಕಾರಣವನ್ನು ಊಹಿಸಬಲ್ಲ. ಭೈರವಿ ಸಂಪಾದಿಸಿದ ಯಶಸ್ಸು, ಕೀರ್ತಿ, ಗೌರವಗಳು. ಆನಂದನಿಗೂ ಭೈರವಿಗೂ ಮದುವೆ ಆಗಬಾರದೆಂದು ಇಷ್ಟು ಮೂರ್ಖತನದಿಂದ ಹಠ ಹಿಡಿಯೋಕೆ ನಾನು ಹಿಂದೆ ಹೇಳಿದ ಅಣ್ಣ ತಂಗಿಯರ ಸಂಬಂಧವಾಗಲಿ, ಕುಲದ ಸಮಸ್ಯೆಯಾಗಲಿ ಕಾರಣವಲ್ಲ. ಅವು ನನ್ನ ಭಯವನ್ನು ಮುಚ್ಚಿಕೊಳ್ಳಲು ನಾನು ಮುಂದಿಟ್ಟ ಕಾರಣಗಳು ಅಷ್ಟೇ. ಉತ್ತಮ ಕುಲದಲ್ಲಿ ಹುಟ್ಟಿ ನೀಚನಾಗಿ ನಡೆಯುವ ಕರ್ಮ ಚಂಡಾಲರಿಗಿಂತ ನೀಚ ಕುಲದಲ್ಲಿ ಹುಟ್ಟಿದರೂ ಸದ್ವರ್ತನೆಯ ಜಾತಿ ಚಂಡಾಲರೇ ಉತ್ತಮರೆಂದು ನನ್ನ ನಂಬಿಕೆ. ದೈವದತ್ತವಾದ ವಿದ್ಯೆಗೆ ಕುಲ ಮತ ಅಡ್ಡಿಯಾಗಬಾರದೆಂಬುದು ನನ್ನ ವಾದ. ಆದರೂ ಈ ಮದುವೆ ಬೇಡ ಎಂದು ಏಕೆಂದು ತಿಳಿಯಬಲ್ಲೆ. ನಾಟ್ಯವನ್ನು ತಿರಸ್ಕರಿಸುವ ಆನಂದ ಭೈರವಿಯನ್ನು ಮದುವೆ ಆದರೆ ಜನ್ಮದಲ್ಲೇ ಭೈರವಿಗೆ ಕಾಲಿಗೆ ಗೆಜ್ಜೆ ಕಟ್ಟಲು ಬಿಡುವುದಿಲ್ಲ, ಮುದ್ರೆ ಹಿಡಿಯಲು ಬಿಡುವುದಿಲ್ಲ. ಇಷ್ಟು ದಿನದ ನನ್ನ ಅವಿಶ್ರಾಂತ ತಪಸ್ಸು, ನನ್ನ ತಡೆಯಲ್ಲದ ದೀಕ್ಷೆ ವ್ಯರ್ಥ. ನನ್ನ ತರುವಾಯ ಈ ಕಲೆಯನ್ನು ಆರಾಧಿಸುವ ಜೀವ ನನ್ನ ವಂಶದಲ್ಲಿ ಉಳಿಯುವುದಿಲ್ಲ. ಇದು ನನ್ನ ಭಯ, ನೋವು. ಅದಕ್ಕೆ ನಟರಾಜನ ಪಾದಕಮಲಗಳ ನೆರಳಲ್ಲಿ ಹೋಗುತ್ತಿದ್ದೇನೆ. ಅಮ್ಮ,
ನಾರಾಯಣ ಎಷ್ಟು ಶ್ರದ್ಧೆಯಿಂದ ಕಲ್ಕೋತಿದ್ದ ನೋಡಮ್ಮ.